ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम् वन्देहं श्रीगुरु श्रीयुतापदकमलं श्रीगुरोन्वैष्णवांश्च श्रीरूपं साग्रजातं सहगणरघुनाथान्वितं तं सजीवम् सा अद्वैतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धु दीनबन्धुजगत्पते गोपेशा गोपिकान्ता राधाकान्तनमोऽस्तु ते तप्तकाञ्चनगौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाचा कल्पतरुभ्य कृपासींधुभ्य च पतिता पावनेभ्यो वैष्णवभ्यो नमो नम नम ओं विष्णुपदा कृष्ण भूतले श्रीमते भक्ति इति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चातरिणी जय श्री कृष्ण चैतन्य प्रभो निंद ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ಲ ಭಕ್ತರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ ಒಂಬತ್ತನೆಯ ಅಧ್ಯಾಯವನ್ನ ನಾವು ಇವತ್ತು ತಿಳಿದುಕೊಳ್ಳಿಕ್ಕಿದ್ದೇವೆ ಭಗವಾನ್ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಭೀಷ್ಮರ ದೇಹತ್ಯಾಗ ಅನ್ನುವಂಥದ್ದು ಈ ಒಂದು ಅಧ್ಯಾಯದ ಹೆಸರು ಇಲ್ಲಿ ಭೀಷ್ಮಾಚಾರ್ಯರು ಯಾವ ರೀತಿಯಾಗಿ ಭಗವಂತನ ಸಮ್ಮುಖದಲ್ಲಿ ತಾವು ಶರೀರವನ್ನ ತ್ಯಾಗ ಮಾಡಿದ್ರು ಮತ್ತು ಭಗವಂತನ ಧಾಮವನ್ನು ಸೇರಿದ್ರು ಅನ್ನೋದನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ ಇಸ್ಕಾನ್ ಸಂಸ್ಥೆ ಮತ್ತು ಆಧ್ಯಾತ್ಮಿಕ ವಿಚಾರ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಶ್ರೀ ಶ್ರೀಮದ್ ಭಾಗವತದ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ ಶ್ರೀ ಶ್ರೀ ಗೌರ್ನಿ ತಾಯಿ ಕಿ ಜೈ ಶ್ರೀಲ ಉಪಾದ ಕಿ ಜೈ ನಾವು ಕಲಿತಾ ಇರುವಂತಹ ಈ ಶ್ರೀಮದ್ ಭಾಗವತ ಇದು ಶುಲಪ್ರ ಉಪಾದರು ನೀಡಿರುವಂತಹ ಭಾವಾರ್ಥದ ಆಧಾರದ ಮೇಲೆ ಭಕ್ತಿ ವೇದಾಂತ ಭಾವಾರ್ಥದ ಆಧಾರದ ಮೇಲೆ ಇರುತ್ತದೆ ಶುಲಪ್ರಭುಪಾದರು ಕೊಟ್ಟಿರುವಂತಹ ಈ ಪುಸ್ತಕ ನಮಗೆ ಆಧಾರವಾಗಿದೆ ಇದೇ ಬರುವ ಆಗಸ್ಟ್ ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ತಾರೀಕಿಗೆ ನಮ್ಮ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ಇರ್ತದೆ ಅದಕ್ಕೆ ತಮ್ಮೆಲ್ಲರನ್ನು ಕೂಡ ನಾನು ಆಹ್ವಾನಿಸ್ತೇನೆ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಕುಳೈ ಮಂಗಳೂರು ಇಲ್ಲಿ ಇರುವಂತಹದ್ದು ಈ ಭವ್ಯವಾದಂತಹ ಮಂದಿರದ ಉದ್ಘಾಟನೆಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ನಮ್ಮ ದೇವಸ್ಥಾನದ ವೆಬ್ಸೈಟ್ ನಲ್ಲಿ ಅನೇಕ ರೀತಿಯಾದಂತಹ ಸೇವೆಗಳು ಲಭ್ಯ ಇದೆ ತಾವೆಲ್ಲರೂ ಕೂಡ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹಾಗೆಯೇ ಪ್ರತಿ ತಿಂಗಳ ಮೊದಲ ಸೋಮವಾರದಂದು ನಡೆಯುವ ಪ್ರಾರಂಭ ಆಗುವಂತಹ ಹದಿನೆಂಟು ದಿನಗಳ ಭಗವದ್ಗೀತಾ ತರಗತಿಗೆ ತಾವೆಲ್ಲರೂ ಕೂಡ ಸೇರಿಕೊಳ್ಳಬೇಕು ಹಾಗೆ ತಮ್ಮ ಬಂಧು ಮಿತ್ರರಿಗೂ ಕೂಡ ಇದರ ಬಗ್ಗೆ ತಿಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಶ್ರೀಮದ್ ಭಾಗವತವು ತಮ್ಮ ಮನೆಯಲ್ಲಿ ಇಲ್ಲದೆ ಹೋದ್ರೆ ದಯವಿಟ್ಟು ಇದನ್ನ ತೆಗೆದುಕೊಳ್ಳಿ ನಮ್ಮ ವೆಬ್ಸೈಟ್ ನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಈ ಒಂದು ಭಾಗವತ ಲಭ್ಯ ಇದೆ ಶ್ರೀಮದ್ ಭಾಗವತ ನಮ್ಮ ಮನೆಯಲ್ಲಿ ಇದ್ರೆ ಆ ಭಗವಂತನೇ ನಮ್ಮ ಮನೆಯಲ್ಲಿ ಇದ್ದ ಹಾಗೆ ಆದ್ರಿಂದ ಎಲ್ಲರೂ ಕೂಡ ಭಾಗವತ ಪುಸ್ತಕವನ್ನ ತಮ್ಮ ಮನೆಯಲ್ಲಿ ಆ ತರಿಸಿಕೊಳ್ಬೇಕು ಮತ್ತು ನಿತ್ಯವೂ ಕೂಡ ಅದನ್ನ ಅಧ್ಯಯನ ಮಾಡಬೇಕು ಇವತ್ತಿನ ವಿಚಾರ ಮೊದಲನೆಯ ಸ್ಕಂದದ ಒಂಬತ್ತನೇ ಅಧ್ಯಾಯ ಭಗವಾನ್ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಭೀಷ್ಮರ ದೇಹತ್ಯಾಗ ಇದರಲ್ಲಿ ಒಟ್ಟು ಇರುವಂತದ್ದು ನಲವತ್ತೊಂಬತ್ತು ಶ್ಲೋಕಗಳು ಅದರ ಮೊದಲ ಇಪ್ಪತ್ನಾಲ್ಕು ಶ್ಲೋಕಗಳನ್ನ ಈ ಒಂದು ದಿನದ ನಾವು ನೋಡ್ಲಿಕ್ಕಿದ್ದೇವೆ ಭೀಷ್ಮಾಚಾರ್ಯರು ಯಾವ ರೀತಿಯಾಗಿ ಭಗವಂತನನ್ನ ಸ್ತುತಿ ಮಾಡಿದ್ರು ಅನ್ನುವುದನ್ನ ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ತೇವೆ ಈ ಚಿತ್ರದಲ್ಲಿ ನೀವು ಕಾಣಬಹುದು ಭೀಷ್ಮಾಚಾರ್ಯರು ಶರಶಯಲ್ಲಿ ಮಲಗಿದ್ದಾರೆ ಪಾಂಡವರೆಲ್ಲ ಶ್ರೀಕೃಷ್ಣನ ಜೊತೆಗೆ ಸುಗುಡಿ ಸೇರಿ ಇಲ್ಲಿ ಬಂದು ಸೇರಿದ್ದಾರೆ ಇಲ್ಲಿ ಮುಖ್ಯವಾಗಿ ಯುಧಿಷ್ಠಿರ ಮಹಾರಾಜ ಭೀಷ್ಮಾಚಾರ್ಯರನ್ನ ಕುರಿತಾಗಿ ಆ ಪ್ರಶ್ನೆಗಳನ್ನ ಕೇಳುತ್ತಾನೆ ಹಾಗೂ ಭೀಷ್ಮಾಚಾರ್ಯರು ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡುವಂತಹದ್ದು ಅನೇಕ ಪ್ರಶ್ನೆಗಳಿಗೆ ಅನೇಕ ನಮ್ಮ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಉತ್ತರವು ದೊರಕುತ್ತದೆ ಶ್ರೀಮದ್ ಭಾಗವತ ಪುಸ್ತಕ ಇರುವವರೆಲ್ಲರೂ ಕೂಡ ಆ ಪುಸ್ತಕವನ್ನ ತೆರೆಯಿರಿ ಈ ಒಂಬತ್ತನೇ ಅಧ್ಯಾಯ ಓಂ ನಮೋ ಭಗವತೆ ವಾಸುದೇವಾಯ नवमोऽध्यायः सूत उवाच मन श्लोक हीते इतिभीता प्रजाद्रोहात् सर्वधर्मविवत्सया ततो विनशनं प्रागाद् यत्र देवव्रतोपतत् इतिभीता प्रजाद्रोहात् सर्वधर्मा विवित्सया तथा ततो विनशनं प्रागात् ಯತ್ರ ದೇವ್ರತೋಪತ ಅನುವಾದ ಸೂತಮುನಿಗಳು ನುಡಿದರು ಕುರುಕ್ಷೇತ್ರದ ರಣರಂಗದಲ್ಲಿ ಅಪಾರ ಸಂಖ್ಯೆಯ ಪ್ರಜೆಗಳ ಹತ್ಯೆಗೆ ಕಾರಣನಾದ ಯುಧಿಷ್ಠಿರ ಮಹಾರಾಜ ಭಯಭೀತನಾಗಿ ಯುದ್ಧ ಭೂಮಿಗೆ ಬಂದ ಅಲ್ಲಿ ಮರಣಾಸನ್ನದ್ಧರಾದ ಭೀಷ್ಮರು ಶರಶಯ್ಯಲ್ಲಿ ಮಲಗಿದ್ದರು ಈ ಮೊದಲ ನಾಲ್ಕು ಶ್ಲೋಕಗಳು ಹೇಗೆ ಭೀಷ್ಮಾಚಾರ್ಯರ ಹತ್ರ ಪಾಂಡವರು ಬಂದ್ರು ಅನ್ನೋದನ್ ಅನ್ನುವಂತಹ ಒಂದು ಸನ್ನಿವೇಶವನ್ನ ನಮಗೆ ವಿವರಿಸ್ತಾರೆ ಇಲ್ಲಿ ಸೂತ ಸೂತ ಗೋಸ್ವಾಮಿಗಳು ಹೇಳುವಂತಹ ಮಾತು ಯುಧಿಷ್ಠಿರ ಮಹಾರಾಜನಿಗೆ ಸಮಾಧಾನ ಇಲ್ಲ ಈ ಮಹಾನ್ ಯುದ್ಧ ಇಷ್ಟೊಂದು ಸಾವಿರಾರು ಜನ ಮರಣ ಹೊಂದಿದ್ದಾರೆ ಕುರುಕ್ಷೇತ್ರ ರಣರಂಗದಲ್ಲಿ ಇದಕ್ಕೆಲ್ಲ ತಾನೇ ಕಾರಣ ಯಾಕಂದ್ರೆ ಕೊನೆಗೆ ರಾಜನಾಗಬೇಕಾಗಿರೋದು ನಾನು ಹಾಗಾಗಿ ನನ್ನ ಕಾರಣಕ್ಕಾಗಿ ಇವರೆಲ್ಲ ಪ್ರಾಣತ್ಯಾಗ ಮಾಡಿದ್ರು ಅನ್ನುವಂಥದ್ದು ಯುಧಿಷ್ಠಿರ ಮಹಾರಾಜನ ಚಿಂತೆ ಆ ಒಂದು ಬೇಸರ ಆತನನ್ನ ಕಾಡ್ತಾ ಇದೆ ಅದಕ್ಕೆ ಸಮಾಧಾನ ಮಾಡ್ಲಿಕ್ಕೆ ಶ್ರೀಕೃಷ್ಣ ಮತ್ತೆ ವ್ಯಾಸದೇವರು ಪ್ರಯತ್ನ ಪಟ್ರು ಆದ್ರೆ ಆ ಯುಧಿಷ್ಠಿರ ಮಹಾರಾಜನಿಗೆ ಅದರಿಂದ ಸಮಾಧಾನ ಆಗ್ಲಿಲ್ಲ ಇಲ್ಲಿ ನಮಗೆ ಆಶ್ಚರ್ಯ ಆಗ್ಬೋದು ಯಾಕೆ ಇಂತಹ ಭಗವಾನ್ ಶ್ರೀಕೃಷ್ಣನೇ ಸ್ವತಃ ಹೇಳಿದ್ರು ಅಥವಾ ಶ್ರೀಕೃಷ್ಣನದೇ ಅವತಾರವಾಗಿರುವಂತಹ ವೇದವ್ಯಾಸರು ಹೇಳಿದ್ರು ಕೂಡ ಆ ಯಾಕೆ ಭೀಷ್ಮಾಚಾರ್ಯರು ಸಮಾಧಾನ ಆಗ್ಲಿಲ್ಲ ಅಥವಾ ಯುಧಿಷ್ಠಿರ ಮಹಾರಾಜನಿಗೆ ಸಮಾಧಾನ ಆಗ್ಲಿಲ್ಲ ಅನ್ನುವಂತ ಪ್ರಶ್ನೆ ನಮಗೆ ಬರ್ಬೋದು ಇಲ್ಲಿ ಭೀಷ್ಮಾಚಾರ್ಯರನ್ನ ಅನುಗ್ರಹಿಸಬೇಕು ಅನ್ನುವಂಥದ್ದು ಭಗವಂತನ ಉದ್ದೇಶವಾಗಿದೆ ಹಾಗಾಗಿ ಆ ಯುಧಿಷ್ಠಿರ ಮಹಾರಾಜನ ಹೃದಯದಲ್ಲಿರುವಂತಹ ಪರಮಾತ್ಮ ಆ ಭಗವಂತನೇ ಬೇರೆ ಯಾರು ಏನು ಹೇಳಿದ್ರು ಕೂಡ ಆ ಯುಧಿಷ್ಠಿರನಿಗೆ ಅದೊಂದು ಸಮಾಧಾನ ಆಗದೇ ಇರುವಂತೆ ನೋಡಿಕೊಂಡು ಆತನು ಕೊನೆಗೆ ಭೀಷ್ಮಾಚಾರ್ಯರ ಬಳಿಗೆ ಹೋಗಬೇಕು ಅನ್ನುವಂತಹ ಒಂದು ಸನ್ನಿವೇಶವನ್ನ ಅಲ್ಲಿ ಸೃಷ್ಟಿ ಮಾಡಲಾಗುತ್ತದೆ ಯಾಕಂದ್ರೆ ಭೀಷ್ಮಾಚಾರ್ಯರು ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ಈ ಒಂದು ಸಿಂಹಾಸನವನ್ನ ರಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ನಾವು ಮೊದಲನೇ ಮಹಾಭಾರತದ ಪ್ರಾರಂಭದಲ್ಲಿ ನೋಡಿದ್ರೆ ಶಂತನು ಮಹಾರಾಜನ ನಂತರ ಅವನ ಮಗನಾದಂತಹ ದೇವವ್ರತ ಇಲ್ಲಿ ಈ ಶ್ಲೋಕದಲ್ಲಿ ಕೂಡ ಅದೇ ಮಾತು ಬರ್ತದೆ ದೇವವ್ರತೋಪತ ಅಂದ್ರೆ ದೇವವ್ರತ ಭೀಷ್ಮಾಚಾರ್ಯ ಭೀಷ್ಮಾಚಾರ್ಯರ ಬಾಲ್ಯದ ಹೆಸರು ದೇವವ್ರತ ಅಂತ ಹೇಳಿ ಅವರು ತೆಗೆದುಕೊಂಡಂತಹ ಭೀಷ್ಮ ಪ್ರತಿಜ್ಞೆಯಿಂದಾಗಿ ಅವರ ಹೆಸರು ಭೀಷ್ಮ ಅಂತ ಹೇಳಿ ಆಗ್ತದೆ ಅಂದ್ರೆ ಮೂಲ ಹೆಸರು ದೇವವ್ರತ ಅಂತ ಹೇಳಿ ಹಾಗೆ ಆ ದೇವವ್ರತ ಯುವರಾಜ ಪಟ್ಟಾಭಿಷೇಕವನ್ನ ಸ್ವೀಕರಿಸಿದ್ರು ಕೂಡ ಸತ್ಯವತಿಯ ತಂದೆಯಾದಂತಹ ಆ ಒಂದು ದಾಸರಾಜ ಆತನು ಕೇಳಿದಂತಹ ಒಂದು ಏನು ವರ ಚಂತನ ಮಹಾರಾಜನಲ್ಲಿ ಅಥವಾ ಅವನು ಹಾಕಿದಂತಹ ಷರತ್ತು ಸತ್ಯವತಿಯ ಗರ್ಭದಲ್ಲಿ ಹುಟ್ಟುವಂತಹ ಮಗನೇ ತನ್ನ ಆ ಒಂದು ರಾಜ್ಯವನ್ನ ಆಳ್ಬೇಕು ಅನ್ನುವಂತಹ ಒಂದು ಮಾತನ್ನ ಕೊಡ್ಲಿಕ್ಕೋಸ್ಕರ ದೇವವ್ರತನು ಒಂದು ಭೀಷ್ಮ ಪ್ರತಿಜ್ಞೆಯನ್ನ ಮಾಡ್ತಾನೆ ತಾನು ಸಿಂಹಾಸನವನ್ನ ಸ್ವೀಕಾರ ಮಾಡುವುದಿಲ್ಲ ಮತ್ತು ತನ್ನ ಮುಂದಿನ ಪೀಳಿಗೆಯವರು ಸಿಂಹಾಸನಕ್ಕೋಸ್ಕರ ಅಹ್ ಜಗಳ ಆಡಬಾರದು ಅದನ್ನ ಬಂದು ಕಿತ್ತುಕೊಳ್ಳಬಾರ್ದು ಅನ್ನುವ ಕಾರಣಕ್ಕೆ ತಾನು ವಿವಾಹವನ್ನು ಕೂಡ ಮಾಡಿಕೊಳ್ಳುವುದಿಲ್ಲ ಅನ್ನುವಂತಹ ಭೀಷ್ಮ ಪ್ರತಿಜ್ಞೆಯನ್ನ ಆತನು ಮಾಡ್ತಾನೆ ಅದಕ್ಕೆ ಪ್ರತಿಯಾಗಿ ಶಂತನು ಮಹಾರಾಜನು ಆ ದೇವರ ಒಂದು ಅಹ್ ವರವನ್ನು ಕೊಡ್ತಾನೆ ಏನಂತ ಹೇಳಿದ್ರೆ ನೀನು ಇಚ್ಛಾಮರಣಿಯಾಗು ನೀನು ಎಲ್ಲಿಯವರೆಗೆ ಸಾಯ್ಬೇಕು ಅಂತ ಹೇಳಿ ಅಹ್ ಇಚ್ಛಿಸುವುದಿಲ್ವೋ ಅಲ್ಲಿಯವರೆಗೆ ನಿನಗೆ ಮರಣ ಬರುವುದಿಲ್ಲ ಅನ್ನುವಂತಹ ಇಚ್ಛಾಮರಣ ಮರಣಿಯಾಗಿ ಭೀಷ್ಮಾಚಾರ್ಯರು ಅಹ್ ಬೆಳೀತಾರೆ ಆದ್ರೆ ಸತ್ಯವತಿಗೆ ಹುಟ್ಟಿದಂತಹ ಮಕ್ಕಳು ವಿಚಿತ್ರ ವೀರ್ಯ ಚಿತ್ರಾಂಗದ ಇವರಿಗೆ ಮಕ್ಕಳಿರುವುದಿಲ್ಲ ಆದರೆ ಅವರ ಮಡದಿಯರು ಅಂಬಿಕಾ ಮತ್ತೆ ಅಂಬಾಲಿಕಾ ಇವರು ಇವರಲ್ಲಿ ಯಾವುದೇ ಮಕ್ಕಳು ಬರ್ ಬ ಹುಟ್ಟದೇ ಇರೋದ್ರಿಂದಾಗಿ ಆ ಒಂದು ಸಿಂಹಾಸನಕ್ಕೆ ಮುಂದಿನ ಪ್ರತಿನಿಧಿ ಯಾರು ಅಂತ ಹೇಳಿ ಗೊತ್ತಾಗುವುದಿಲ್ಲ ಆಗ ವೇದವ್ಯಾಸರ ಅನುಗ್ರಹದಿಂದ ಹುಟ್ಟಿದವರೇ ಈ ಮೂರು ಜನರು ಪಾಂಡು ಧೃತರಾಷ್ಟ್ರ ಮತ್ತು ವಿದುರ ವಿದುರ ದಾಸಿ ಪುತ್ರನಾದ್ದರಿಂದ ಆತನಿಗೆ ರಾ ಒಂದು ಸಿಂಹಾಸನವನ್ನ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪಾಂಡು ಮಹಾರಾಜ ಸಣ್ಣ ವಯಸ್ಸಿನಲ್ಲಿ ಅಂದ್ರೆ ಬಹಳ ಬೇಗನೆ ಆತನು ಶರೀರವನ್ನ ತ್ಯಾಗ ಮಾಡ್ತಾನೆ ಹಾಗಾಗಿ ಧೃತರಾಷ್ಟ್ರನೇ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾನೆ ಆದ್ರೆ ಇಷ್ಟೆಲ್ಲಾ ನಡೀತಾ ಇರಬೇಕಾದ್ರೂ ಕೂಡ ಆ ಸಿಂಹಾಸನವನ್ನ ರಕ್ಷಣೆ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರು ತಾಯಿ ಸತ್ಯವತಿಗೆ ಕೊಟ್ಟಂತಹ ಮಾತು ಈ ಸಿಂಹಾಸನದಲ್ಲಿ ಯಾರು ಯಾರೇ ಕುಳಿತುಕೊಂಡ್ರು ಕೂಡ ನಾನು ಅದನ್ನ ರಕ್ಷಣೆ ಮಾಡ್ತೇನೆ ಅನ್ನುವಂತಹ ಮಾತನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಷ್ಟು ಸಮಯಗಳ ಕಾಲ ಭೀಷ್ಮಾಚಾರ್ಯರು ಸಿಂಹಾಸನವನ್ನ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ ಅದೇ ಕಾರಣಕ್ಕೋಸ್ಕರ ಭೀಷ್ಮಾಚಾರ್ಯರು ಆ ಒಂದು ದುರ್ಯೋಧನನ ಪಕ್ಷದಲ್ಲಿ ಯುದ್ಧವನ್ನ ಮಾಡಬೇಕಾಯಿತು ಯಾಕಂದ್ರೆ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರನು ಈಗ ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಹಾಗಾಗಿ ಆ ಸಿಂಹಾಸನದಲ್ಲಿ ಯಾರು ಕುಳಿತಿದ್ದಾರೋ ಅವರನ್ನು ರಕ್ಷಣೆ ಮಾಡ್ತೇನೆ ಅನ್ನುವಂತಹ ತನ್ನ ಪ್ರತಿಜ್ಞೆ ಏನಿತ್ತು ಅದನ್ನು ನೆರವೇರಿಸಿಕೊಳ್ಳಿಕ್ಕೋಸ್ಕರ ಭೀಷ್ಮಾಚಾರ್ಯರು ಈ ಕೌರವರ ಪಕ್ಷವನ್ನ ಸೇರ್ಬೇಕಾಯ್ತು ಇಷ್ಟರವರೆಗೆ ಈ ಸಿಂಹಾಸನವನ್ನ ರಕ್ಷಣೆ ಮಾಡಿದಂತಹ ಭೀಷ್ಮಾಚಾರ್ಯರ ಮಾತುಗಳಿಂದಲೇ ಅಥವಾ ಅವರ ಪ್ರೇರಣೆಯಿಂದಲೇ ಈಗ ಯುಧಿಷ್ಠಿರ ಮಹಾರಾಜ ತಾನು ರಾಜ್ಯವನ್ನ ಪಡೆಯಬೇಕು ಅನ್ನುವಂಥದ್ದು ಶ್ರೀಕೃಷ್ಣನ ಒಂದು ಬಯಕೆಯಾಗಿತ್ತು ಅದೇ ರೀತಿ ಆ ಸಾವಿನ ಒಂದು ಕೊನೆಯ ಕ್ಷಣದಲ್ಲಿರುವಂತಹ ಭೀಷ್ಮಾಚಾರ್ಯರಿಗೆ ಒಂದು ದರ್ಶನವನ್ನ ಕೊಟ್ಟು ಅವರನ್ನು ಉದ್ಧಾರ ಮಾಡಬೇಕು ಅನ್ನುವಂಥದ್ದು ಕೂಡ ಶ್ರೀಕೃಷ್ಣನದೇ ಒಂದು ಯೋಜನೆ ಆಗಿತ್ತು ಹೀಗಾಗಿ ಈ ಎರಡೂ ಕಾರಣಗಳಿಗೋಸ್ಕರ ಈಗ ಭೀಷ್ಮಾಚಾರ್ಯರ ಬಳಿಗೆ ಯುಧಿಷ್ಠಿರ ಮಹಾರಾಜ ಅರ್ಜುನ ಮತ್ತು ಇತರ ಎಲ್ಲ ಭೀಮ ನಕುಲ ಸಹದೇವ ಎಲ್ಲಾ ಪಾಂಡವರು ಮತ್ತು ಅನೇಕ ಅಹ್ ಋಷಿಮುನಿಗಳು ಎಲ್ಲರೂ ಕೂಡ ಅಲ್ಲಿ ಬಂದು ಸೇರ್ತಾರೆ ಭೀಷ್ಮಾಚಾರ್ಯರು ಶರಶಯಲ್ಲಿ ಮಲಗಿದ್ದಾರೆ ಯುಧಿಷ್ಠಿರ ಮಹಾರಾಜ ಭಯಭೀತನಾಗಿದ್ದಾನೆ ತನಗೋಸ್ಕರ ಇಷ್ಟೊಂದೆಲ್ಲ ಅನ್ಯಾಯವಾಗಿದೆ ಜನರಿಗೆ ಇಷ್ಟೆಲ್ಲ ಜನರನ್ನ ಸಾಯಿಸಬೇಕಾಯ್ತು ಹೇಳಿ ಸರ್ವೇ ತೇ ಭ್ರಾತರೂ ಅನ್ವಗಚ್ಚನ್ ರಥೈ ಅನುವಾದ ಆ ಸಮಯದಲ್ಲಿ ಅವನ ಸಹೋದರರೆಲ್ಲ ಸುವರ್ಣ ಆಭರಣಗಳಿಂದ ಭೂಷಿತವಾದ ದಿವ್ಯಾಶ್ವಗಳನ್ನು ಹೂಡಿದ್ದ ಮನೋಹರವಾದ ರಥಗಳನ್ನು ಏರಿ ಅವನನ್ನು ಹಿಂಬಾಲಿಸಿದರು ಅವರೊಡನೆ ವ್ಯಾಸರು ಘನ ವಿದ್ವಾಂಸರಾದ ಪಾಂಡವ ಕುಲಪುರೋಹಿತ ಧೌಮ್ಯರೇ ಮೊದಲಾದ ಋಷಿಗಳು ಮತ್ತಿತರರು ಇದ್ದರು ಸ್ವರ್ಣ ಆಭರಣಗಳಿಂದ ಭೂಷಿತವಾದಂತಹ ದಿವ್ಯವಾದ ಅಶ್ವಗಳು ಮನೋಹರವಾದ ರಥಗಳು ಹೀಗೆ ಆ ಒಂದು ವೈಭವವಾದಂತಹ ಜೀವನವನ್ನ ಈ ಪಾಂಡವರು ಈಗ ಪಡೆದಿದ್ದಾರೆ ಅದನ್ನ ನೋಡ್ಲಿ ಅನ್ನುವಂಥದ್ದು ಶ್ರೀಕೃಷ್ಣನ ಆಶಯ ಭೀಷ್ಮಾಚಾರ್ಯರು ಅದನ್ನ ನೋಡ್ಬೇಕು ಯಾಕಂದ್ರೆ ಭೀಷ್ಮಾಚಾರ್ಯರು ಹೃದಯಪೂರ್ವಕವಾಗಿ ಹರಸಿದ್ದು ಪಾಂಡವರನ್ನ ಧರ್ಮವನ್ನ ರಕ್ಷಣೆ ಮಾಡ್ತಾ ಇರುವಂತದ್ದು ಪಾಂಡವರು ಭೀಷ್ಮಾಚಾರ್ಯರ ಆರಾಧ್ಯ ದೈವ ಶ್ರೀಕೃಷ್ಣ ಶ್ರೀಕೃಷ್ಣನ ಪ್ರೀತಿ ಪಾತ್ರರು ಪಾಂಡವರು ಹಾಗಾಗಿ ಆ ಭೀಷ್ಮಾಚಾರ್ಯರ ಮನಸ್ಸೆಲ್ಲವೂ ಕೂಡ ಪಾಂಡವರ ಬಳಿಯಲ್ಲಿಯೇ ಇದೆ ಪಾಂಡವರಿಗೆ ಉಳಿತನ್ನೇ ಯಾವಾಗ್ಲೂ ಅವರು ಬಯಸ್ತಾ ಇದ್ರು ಹಾಗಾಗಿ ಪಾಂಡವರಲ್ಲಿ ಯಾರಿಗೂ ಕೂಡ ಆ ಭೀಷ್ಮಾಚಾರ್ಯರು ಯಾವುದೇ ತೊಂದರೆಯನ್ನ ಉಂಟು ಮಾಡಲಿಲ್ಲ ಯುದ್ಧದಲ್ಲಿ ಯಾಕಂದ್ರೆ ಭೀಷ್ಮಾಚಾರ್ಯರು ಮನಸ್ಸು ಮಾಡಿದ್ರೆ ಒಂದೇ ದಿನದಲ್ಲಿ ಯುದ್ಧವನ್ನ ಮುಗಿಸಿ ಬಿಡಬಹುದಾಗಿತ್ತು ಯುಧಿಷ್ಠಿರ ಮಹಾರಾಜ ಭೀಷ್ಮಾಚಾರ್ಯರ ಮುಂದೆ ದೊಡ್ಡ ಒಂದು ಅಡೆತಡೆ ಏನು ಅಲ್ಲ ಆದ್ರೂ ಕೂಡ ಭೀಷ್ಮಾಚಾರ್ಯರ ಒಂದು ಆರ ಒಂದು ಆರೈಕೆಯಲ್ಲಿಯೇ ಬೆಳೆದಿದ್ದ ಬೆಳೆದವರು ಈ ಪಾಂಡವರು ಹಾಗೆ ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ ಅಂತಹ ಭೀಷ್ಮಾಚಾರ್ಯರು ಈಗ ತಮ್ಮ ಈ ಮೊಮ್ಮಕ್ಕಳು ಹೇಗೆ ರಾಜ್ಯಭಾರವನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಹಸ್ತಿನಾವತಿಯ ಹಸ್ತಿನಾಪುರದ ಒಂದು ಸಿಂಹಾಸನ ಒಬ್ಬ ಒಳ್ಳೆಯ ವ್ಯಕ್ತಿಯ ಕೈಯಲ್ಲಿ ಸೇರಿದೆ ಹಾಗಾಗಿ ಇನ್ನು ಮುಂದಕ್ಕೆ ರಾಜ್ಯಭಾರವು ಬಹಳ ಚೆನ್ನಾಗಿ ನಡೆಯುತ್ತದೆ ಅನ್ನುವಂತಹ ಒಂದು ಆಶ್ವಾಸನೆಯು ಭೀಷ್ಮಾಚಾರ್ಯರಿಗೆ ದೊರಕಬೇಕು ಪಾಂಡವರನ್ನ ಅಷ್ಟೊಂದು ಸ್ವರ್ಣಭೂಷಿತರಾಗಿ ಅವರು ಬರುವುದನ್ನ ಕಂಡು ಭೀಷ್ಮಾಚಾರ್ಯರು ಸಂತೋಷ ಪಡಬೇಕು ಇಲ್ಲಿ ಆ ಶ್ರೀಕೃಷ್ಣನ ಒಂದು ಬಯಕೆಯಾಗಿತ್ತು ಹಾಗಾಗಿ ಈ ಈ ರೀತಿಯಾಗಿ ಇಲ್ಲಿ ಆ ಎಲ್ಲ ಸಹೋದರರು ತುಂಬಾ ಚೆನ್ನಾಗಿ ಆಭೂಷಿತರಾಗಿ ಭೀಷ್ಮಾಚಾರ್ಯರ ಬಳಿಗೆ ಬರ್ತಾ ಇದ್ದಾರೆ ಭಗವಾನ್ ಅಶೇ ರಥೇನ ಸಧನಂಜಯ ಸಾತೈರ್ವ್ಯರೋಚಿತ ನೃಪಃ ಕುಬೇರ ಇವ ಗುಹ್ಯ ಕೈ ಹೇ ಬ್ರಹ್ಮರ್ಷಿಗಳೇ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಅರ್ಜುನನೊಡನೆ ರಥಾರೂಢನಾಗಿ ಅವರನ್ನು ಹಿಂಬಾಲಿಸಿದ ಹೀಗೆ ಗುಹ್ಯಕರೆಂಬ ಸಂಗಡಿಗರಿಂದ ಸುತ್ತುವರೆದ ಕುಬೇರನಂತೆ ಯುಧಿಷ್ಠಿರ ಮಹಾರಾಜನು ವೈಭವೋಪೇತನಾಗಿ ಕಣ್ಗೊಳಿಸಿದನು ಇಲ್ಲಿ ಗುಹ್ಯಕರು ಕುಬೇರನನ್ನ ಸುತ್ತುವರೆದಂತೆ ಆ ಯುಧಿಷ್ಠಿರ ಮಹಾರಾಜ ತನ್ನ ಸಹೋದರರ ಜೊತೆಗೆ ಬರ್ತಾ ಇದ್ದಾನೆ ಅದರ ಜೊತೆಗೆ ಶ್ರೀಕೃಷ್ಣನು ಕೂಡ ಅವರ ಜೊತೆ ಇದ್ದಾನೆ ದೇವತೆಗಳಲ್ಲಿ ಅತ್ಯಂತ ಶ್ರೀಮಂತನಾಗಿರುವಂತಹನು ಕುಬೇರ ಅಂತಹ ಕುಬೇರನ ಹಾಗೆ ಇಲ್ಲಿ ಯುಧಿಷ್ಠಿರ ಮಹಾರಾಜ ಕಂಗೊಳಿಸ್ತಾ ಇದ್ದಾನೆ ಶ್ರೀಕೃಷ್ಣನ ಜೊತೆಗೆ ಆತನು ಈ ಒಂದು ಮೆರವಣಿಗೆಯಲ್ಲಿ ಬರ್ತಾ ಇದ್ದಾನೆ ಆ ಒಂದು ರಾಜ ವೈಭವದಿಂದ ಆ ಎಲ್ಲರೂ ಕೂಡ ಭೀಷ್ಮಾಚಾರ್ಯರನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ದೃಷ್ಟ ನಿಪತಿತಂ ಭೂಮೋ ದಿವಶ್ಯುತಮಿಮವರಂ ಪ್ರ ಪ್ರಣೇಮೋ ಪಾಂಡವ ಚಕ್ರಿಣ ಆಕಾಶದಿಂದ ಧರೆಗುಳಿದ ದೇವ ಧರೆಗುಳಿದ ದೇವತೆಯಂತೆ ನೆಲದ ಮೇಲೆ ಒರಗಿದ್ದ ಭೀಷ್ಮರನ್ನು ಕಂಡು ಪಾಂಡವ ರಾಜ ಯುಧಿಷ್ಠಿರನು ತನ್ನ ಸಹೋದರರು ಮತ್ತು ಭಗವಾನ್ ಶ್ರೀಕೃಷ್ಣನೊಳಗೂಡಿ ಅವರಿಗೆ ಸಾಕ್ಷ್ ಸಾಷ್ಟಾಂಗ ಪ್ರಣಾಮ ಮಾಡಿದ ಇಲ್ಲಿ ನೆರೆದಿರೋರು ಯಾರು ಕೂಡ ಸಾಮಾನ್ಯ ವ್ಯಕ್ತಿಗಳಲ್ಲ ಭೀಷ್ಮಾಚಾರ್ಯರು ಕೂಡ ಅವರು ವಸು ವಸುಗಳಲ್ಲಿ ಒಬ್ಬರು ಅಷ್ಟ ವಸುಗಳಲ್ಲಿ ಒಬ್ಬರಾಗಿದ್ದಂಥವರು ಅವರು ಯಾವುದೋ ಒಂದು ಶಾಪದ ನಿಮಿತ್ತ ಈಗ ಈ ಭೂ ಭೂಮಿಯಲ್ಲಿ ಒಂದು ಅವತಾರವನ್ನ ತಾಳಿದ್ದಾರೆ ಅಥವಾ ಭೂಮಿಗೆ ಬಂದಿದ್ದಾರೆ ಆ ಭಗವಂತನ ಒಂದು ಲೀಲೆಯಲ್ಲಿ ತಾವು ಪಾತ್ರವನ್ನ ವಹಿಸ್ತಾ ಇದ್ದಾರೆ ಅಂತಹ ಒಂದು ಭೀಷ್ಮಾಚಾರ್ಯರನ್ನ ಇಲ್ಲಿ ಹೇಳ್ತಾರೆ ಧರೆಗುಳಿದ ಆಕಾಶದಿಂದ ಬಿದ್ದಂತಹ ಒಂದು ದೇವತೆಯಂತೆ ಈ ಒಂದು ಇಲ್ಲಿ ಭೂಮಿ ಭೂಮಿಗೆ ಬಿದ್ದಂತಹ ನಿಪತಿ ತಂ ಕೆಳಗೆ ಮಲಗಿದ್ದಂತಹ ಭೀಷ್ಮಾಚಾರ್ಯರನ್ನ ಎಲ್ಲರೂ ಕೂಡ ಪಾಂಡವರು ಶ್ರೀಕೃಷ್ಣ ಮತ್ತೆ ಎಲ್ಲರೂ ಕೂಡ ಕಾಣ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಹೇಗೆ ಅವರನ್ನ ಸ್ವಾಗತ ಮಾಡಿದ್ರು ನಾವು ನಮ್ಮ ಮನೆಗೆ ಯಾರನ್ನ ಯಾರಾದ್ರು ಬಂದ್ರೆ ಅವರನ್ನು ಸ್ವಾಗತಿಸ್ತೇವೆ ಅಥವಾ ಯಾರನ್ನಾದ್ರೂ ನಾವು ಭೇಟಿ ಮಾಡಿದ್ರೆ ಅವರನ್ನ ಅಭಿನಂದಿಸ್ತೇವೆ ಆದ್ರೆ ಭೀಷ್ಮಾಚಾರ್ಯರು ಈಗ ಶರಶೈಯಲ್ಲಿ ಮಲಗಿದ್ದಾರೆ ಅವರು ಈಗ ನಮಗೆ ಸ್ವಲ್ಪ ಹುಷಾರಿಲ್ಲದಿದ್ರು ಕೂಡ ನಾವು ನಮ್ಮ ಅನೇಕ ಅಹ್ ನಿತ್ಯವಾದಂತಹ ಕೆಲಸ ಕಾರ್ಯಗಳೇನಿವೆ ಅವುಗಳನ್ನ ಬಿಟ್ಟು ಬಿಡ್ತೇವೆ ಆದ್ರೆ ಇಲ್ಲಿ ಭೀಷ್ಮಾಚಾರ್ಯರ ಇಡೀ ಶರೀರಕ್ಕೆ ಬಾಣವನ್ನ ನುಗ್ಗಿಸಲಾಗಿದೆ ಯಾಕಂದ್ರೆ ಭೀಷ್ಮಾಚಾರ್ಯರು ಅಹ್ ಎಲ್ಲಿಯವರೆಗೆ ಕೌರವರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡ್ತಾ ಇರ್ತಾರೋ ಅಲ್ಲಿವರೆಗೆ ಯುದ್ಧದಲ್ಲಿ ಒಂದು ಸರಿಯಾದಂತಹ ನಿರ್ಣಯವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕಂದ್ರೆ ಭೀಷ್ಮ ಭೀಷ್ಮರಿಗೆ ಯಾರು ಎದುರಾಗಿ ನಿಲ್ಲುವವರು ಇಲ್ಲ ಹಾಗಾಗಿ ಭೀಷ್ಮಾಚಾರ್ಯರಿಂದಲೇ ಉಪಾಯವನ್ನ ಪಡೆದು ಆ ಶಿಖಂಡಿಯ ಸಹಾಯವನ್ನ ಪಡೆದು ಅವರನ್ನ ಆ ಸಾಯಿಸ್ಲಿಕ್ಕೂ ಆಗುವುದಿಲ್ಲ ಯಾಕಂದ್ರೆ ಅವರು ಇಚ್ಛಾಮರಣಿಗಳು ಮರಣಿಗಳು ಹಾಗಾಗಿ ನಿಷ್ಕ್ರಿಯಗೊಳಿಸಿ ಅವರನ್ನ ಈ ಒಂದು ಶರಶಯ್ಯಲ್ಲಿ ಮಲಗಿಸಲಾಯಿತು ಯಾಕಂದ್ರೆ ಈ ಒಂದು ಧರ್ಮ ಯುದ್ಧದಲ್ಲಿ ಧರ್ಮಕ್ಕೆ ಗೆಲುವು ಆಗಲೇಬೇಕು ಭೀಷ್ಮಾಚಾರ್ಯರು ಕೌರವರ ಪಕ್ಷದಲ್ಲಿ ಎಷ್ಟೇ ಒಂದು ಶಕ್ತಿಯುತರಾಗಿದ್ರು ಕೂಡ ಆ ಅಧರ್ಮದ ಪಕ್ಷವನ್ನು ವಹಿಸಿದ್ರೆ ಅವರು ಕೂಡ ಯುದ್ಧದಲ್ಲಿ ಜಯಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವುದನ್ನು ಕೂಡ ಇಲ್ಲಿ ಶ್ರೀಕೃಷ್ಣನು ತಿಳಿಸ್ತಾ ಇದ್ದಾನೆ ಭೀಷ್ಮಾಚಾರ್ಯರು ಅವರ ಎಷ್ಟೊಂದು ಶಕ್ತಿಶಾಲಿಗಳಾಗಿದ್ರು ಅವರು ಮನಸ್ಸು ಮಾಡಿದ್ರೆ ಯಾವಾಗಲೂ ಯುದ್ಧವನ್ನು ಮುಗಿಸಿಬಹುದಾಗಿತ್ತು ಹದಿನೆಂಟು ದಿನಗಳು ಕೂಡ ಬೇಕಾಗಿರ್ಲಿಲ್ಲ ಆದರೆ ಆ ಶ್ರೀಕೃಷ್ಣನ ಒಂದು ಅನುಗ್ರಹದಿಂದ ಆ ಉಪಾಯದಿಂದ ಈ ಒಂದು ಯುದ್ಧವನ್ನ ಆ ಪಾಂಡವರು ಗೆದ್ದಿದ್ದಾರೆ ಈಗ ಯುಧಿಷ್ಠಿರ ಮಹಾರಾಜ ರಾಜನಾಗಿದ್ದಾನೆ ಭೀಷ್ಮಾಚಾರ್ಯರಿಗೂ ಅದೇ ಬೇಕಾಗಿತ್ತು ಯಾಕಂದ್ರೆ ಅವರ ಮನಸ್ಸಿನಲ್ಲಿ ಪಾಂಡವರೇ ರಾಜರಾಗಬೇಕು ಅನ್ನುವಂಥದ್ದಿದೆ ಆದರೆ ಈ ಒಂದು ರಾಜಕೀಯವಾದಂತಹ ಸನ್ನಿವೇಶಗಳಿಗಿಂದಾಗಿ ಅವರು ವಿರೋಧ ಪಕ್ಷದಲ್ಲಿ ನಿಲ್ಲಬೇಕಾಯಿತು ಮತ್ತು ಪಾಂಡವರನ್ನ ಪಾಂಡವರ ವಿರುದ್ಧವಾಗಿ ಯುದ್ಧವನ್ನ ಮಾಡಬೇಕಾಯಿತು ಯಾರೆಲ್ಲ ಬಂದಿದ್ರು ಅನ್ನೋದನ್ನ ನಾವಿಲ್ಲಿ ನೋಡೋಣ ಐದನೇ ಶ್ಲೋಕದಲ್ಲಿ ತತ್ರ ಬ್ರಹ್ಮರ್ಷಯ ಸರ್ವೇ ದೇವರ್ಷಯಶ್ಚ ಸತ್ತಮ ರಾಜರ್ಷಯಶ್ಚ ದ್ರಷ್ಟುಂ ಭರತ ಪುಂಗವಂ ಭರತವಂಶದವರಲ್ಲಿ ಮುಖ್ಯಸ್ಥರಾದ ಭೀಷ್ಮರನ್ನು ನೋಡಲು ಸತ್ವಗುಣದಲ್ಲಿ ನಿಮಗ್ನರಾಗಿರುವ ಬ್ರಹ್ಮಾಂಡದ ಸಕಲ ಬ್ರಹ್ಮರ್ಷಿಗಳು ದೇವರ್ಷಿಗಳು ರಾಜರ್ಷಿಗಳೇ ಮುಂತಾದ ಮಹಾತ್ಮರು ಅಲ್ಲಿಗೆ ಬಂದು ಸೇರಿದರು ಯಾರು ಆಧ್ಯಾತ್ಮಿಕ ಜೀವನವನ್ನ ನಡೆಸ್ತಾ ಇರ್ತಾರೋ ಅದರಲ್ಲಿ ಸಾ ಒಂದು ಪ್ರಗತಿಯನ್ನು ಸಾಧಿಸಿದ್ದಾರೋ ಅವರನ್ನ ಋಷಿಗಳು ಅಂತ ಹೇಳಿ ಕರೆದಿದ್ದಾರೆ ಅಂತಹ ಋಷಿಗಳು ಅವರು ಕಾಡಿನಲ್ಲಿ ವಾಸ ಮಾಡಿ ತಮ್ಮ ತಪಸ್ಸನ್ನ ಮಾಡ್ತಾ ಇರ್ಲಿ ಅಥವಾ ನಾಡಿನಲ್ಲಿ ಒಬ್ಬ ರಾಜನಾಗಿರ್ಲಿ ಅಥವಾ ಒಬ್ಬ ಆ ಭಿಕ್ಷೆಯ ಭಿಕ್ಷಾಟನೆಯನ್ನ ನಡೆಸ್ತಾ ಜೀವನವನ್ನ ನಡೆಸ್ತಾ ಇರುವಂತವನಾಗ್ಲಿ ಯಾರೇ ಆಗಿದ್ರು ಕೂಡ ಅವರ ಆ ಒಂದು ಆಧ್ಯಾತ್ಮಿಕ ಸಾಧನೆಯಿಂದ ಅವರನ್ನ ಗುರುತಿಸಲಾಗ್ತಾ ಇತ್ತು ಅವರನ್ನ ಋಷಿಗಳು ಅಂತ ಹೇಳಿ ಕರಿತಾ ಇದ್ರು ಇಲ್ಲಿ ರಾಜರ್ಷಿಗಳು ಅಂತ ಹೇಳ್ತಾರೆ ಅಂದ್ರೆ ರಾಜರಾಗಿದ್ದು ದೇವ ಒಂದು ದೇಶವನ್ನ ಆಳ್ವಿಕೆ ನಡೆಸ್ತಾ ಇದ್ರು ಕೂಡ ಅವರು ಋಷಿಗಳಂತೆ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು ಹೀಗೆ ಆ ಋಷಿಗಳ ರೀತಿಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾಗ ಇದ್ದ ಕಾರಣದಿಂದಾಗಿ ಅವರನ್ನ ರಾಜರ್ಷಿಗಳು ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ ಹೀಗೆ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ ಸೇರಿದ್ದಾರೆ ಇಲ್ಲಿ ಅವರ ಹೆಸರುಗಳನ್ನು ಕೂಡ ಹೇಳುತ್ತಾ ಇದ್ದಾರೆ ಪರ್ವತೋ ನಾರದೋಮ್ಯೋ ಭಗವಾನ್ ಬಾದರಾಯಣ ಬೃಹದ ಶೋ ಭಾರಜ ಸಶಿಷ್ಯೋ ರೇಣುಕಾತಃ ವಸಿಷ್ಠ ಇಂದ್ರ ಪ್ರಮದ ಸ್ತ್ರೋ ಗೃತ್ಸಮದಿ ಕಕ್ಷಿವಾನ್ ಗೌತಮೋಸ್ತ್ರೀಶ್ಚ ಕೌಶಿಕೋತ ಸುಧರ್ಶನ ಪರ್ವತ ಮುನಿ ನಾರದ ಧೌಮ್ಯ ಭಗವಂತನ ಅವತಾರವಾದ ವ್ಯಾಸರು ಬೃಹದಶ್ವ ಭರದ್ವಾಜ ಶಿಷ್ಯರಿಂದ ಒಳಗೂಡಿದ ಪರಶುರಾಮ ವಸಿಷ್ಠ ಇಂದ್ರಪ್ರಮದ ತ್ರಿತ ಗೃತ್ಸಮದ ಅಸಿತ ಕಕ್ಷಿವಾನ್ ಗೌತಮ ಅತ್ರಿ ಕೌಶಿಕ ಮೊದಲಾದ ಋಷಿಗಳು ಅಲ್ಲಿಗೆ ಬಂದಿದ್ದರು ಸುದರ್ಶನ ಚಕ್ರವು ಬಂದಿತ್ತು ಇಲ್ಲಿ ಅನೇಕ ಜನರ ಹೆಸರುಗಳು ಇಲ್ಲಿ ನಮಗೆ ಕಾಣಬಹುದು ಪರ್ವತ ಮುನಿಗಳು ನಾರದರು ಧೌಮ್ಯರು ಧೌಮ್ಯರು ಅಂತ ಹೇಳಿದ್ರೆ ಅವರು ಪಾಂಡವ ಮಹಾರಾಜ್ ಪಾಂಡವರ ಒಂದು ಪುರೋಹಿತರಾಗಿ ಇದ್ದಂತವರು ನಾರದರು ಮತ್ತೆ ಪರ್ವತ ಮುನಿಗಳು ಅವರು ಭಗವಂತನ ನಾಮವನ್ನ ಎಲ್ಲ ಕಡೆ ಪ್ರಚಾರ ಮಾಡ್ತಾ ತ್ರಿಲೋಕ ಸಂಚಾರಿಗಳಾಗಿರುವಂಥವರು ಹಾಗೆ ಆ ವೇದವ್ಯಾಸರು ವೇದವ್ಯಾಸರ ಬಗ್ಗೆ ನಮಗೆ ಗೊತ್ತಿದೆ ಬಾದರಾಯಣರು ಶ್ರೀಕೃಷ್ಣನ ಅವತಾರವೇ ಆಗಿದ್ದಾರೆ ಅವರು ಹಾಗೆ ಆ ಬೃಹದೇಶ್ವರರು ಇವರು ಯುಧಿಷ್ಠಿರ ಮಹಾರಾಜನನ್ನ ಭೇಟಿ ಮಾಡ್ತಾ ಇದ್ದಂತಹ ಒಬ್ರು ಋಷಿಗಳು ಮಹಿ ಯುಧಿಷ್ಠಿರ ಮಹಾರಾಜನಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಂತಹ ಋಷಿಗಳಾಗಿದ್ದಾರೆ ಬೃಹದೇಶ್ವರರು ಹಾಗೆ ಭರದ್ವಾಜರು ಇವರು ಅಹ್ ದ್ರೋಣಾಚಾರ್ಯರ ತಂದೆ ಭರದ್ವಾಜರು ಹಾಗೆ ಪರಶುರಾಮ ಅಥವಾ ರೇಣುಕಾಸುತ ಜಮದಗ್ನಿ ಅವರ ಮಗ ಪರಶುರಾಮ ಅವರು ಭಗವಂತನ ಅವತಾರವಾಗಿದ್ದಾರೆ ಇಪ್ಪತ್ತೊಂದು ಸಲ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರ ಕುಲನಾಶ ಮಾಡ್ಲಿಕ್ಕೋಸ್ಕರ ಅವತಾರವನ್ನ ಎತ್ತಿದವರು ಅವರು ಕೂಡ ಅಲ್ಲಿ ಬಂದಿದ್ದಾರೆ ಯಾಕಂದ್ರೆ ಭೀಷ್ಮಾಚಾರ್ಯರು ಪರಶುರಾಮರ ಶಿಷ್ಯರಾಗಿದ್ದಾರೆ ಹಾಗೆ ವಸಿಷ್ಠರು ವಸಿಷ್ಠರ ಹೆಸರು ರಾಮಾಯಣದಲ್ಲೂ ಬರ್ತದೆ ಮಹಾಭಾರತದಲ್ಲಿಯೂ ಕೂಡ ಬರ್ತದೆ ಇಂದ್ರ ಪ್ರಮದ ಇವರು ಕೂಡ ಒಬ್ರು ಪ್ರಸಿದ್ಧವಾದಂತಹ ಋಷಿಗಳು ತ್ರಿತ ತ್ರಿತಾ ಅಂತ ಹೇಳಿದ್ರೆ ಗೌತಮ ಮುನಿಗಳ ಮಗನಾಗಿದ್ದಾರೆ ಅವರಿಗೆ ಅಹ್ ಏಕತ್ ದ್ವಿತ ಮತ್ತು ತ್ರಿತ ಅನ್ನುವಂತಹ ಮೂರು ಜನ ಮಕ್ಕಳು ಪ್ರಸಿದ್ಧರಾದಂತಹ ಮಕ್ಕಳು ಹಾಗೆಯೇ ಗೃತ್ಸಮದ ಇವರು ದೇವರ್ಷಿಗಳು ದೇವಲೋಕದಲ್ಲಿ ಋಷಿಗಳಾಗಿದ್ದಾರೆ ಹಾಗೆ ದೇವೇಂದ್ರನ ಆಪ್ತ ಸ್ನೇಹಿತರಾಗಿದ್ದಾರೆ ಅಸಿತ ಅನ್ನುವಂತವರು ಇನ್ನೊಬ್ರು ಅಹ್ ಋಷಿಗಳು ಅಸಿತೋ ದೇವಲೋ ವ್ಯಾಸ ಅಂತ ಹೇಳ್ತೇವೆ ಅವರು ಪ್ರಮಾಣಿ ಪ್ರಮಾಣವಾಗಿ ಅಂದ್ರೆ ಭಗವಂತನ ಅವತಾರಕ್ಕೆ ಪ್ರಮಾಣವಾಗಿ ಅವರ ಹೆಸರನ್ನ ಹೇಳ್ತಾರೆ ಹಾಗೆ ಕಕ್ಷಿವಾನ್ ಗೌತಮ ಮುನಿಗಳ ಪುತ್ರರಲ್ಲಿ ಇವರು ಇವರು ಕೂಡ ಒಬ್ಬರು ಚಂಡ ಕೌಶಿಕ ಮಹರ್ಷಿಗಳ ತಂದೆಯಾಗಿದ್ದಾರೆ ಅತ್ರಿ ಅತ್ರಿ ಅನಸೂಯರ ಹೆಸರು ನಮಗೆ ಗೊತ್ತಿದೆ ದತ್ತಾತ್ರೇಯರ ಅವರಲ್ಲಿ ಅವತಾರವನ್ನ ತಾಳುತ್ತಾರೆ ಹಾಗೆಯೇ ಕೌಶಿಕ ಮನಿಗಳು ಋಷಿವೀರಣ್ಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಆ ಯುದಿಶೀರ ಮಹಾರಾಜನ ಆಸ್ಥಾನದಲ್ಲಿ ಇರ್ತಾ ಇದ್ರು ಹಾಗೆ ಸುದರ್ಶನ ಚಕ್ರ ಸುದರ್ಶನ ಅಂತ ಹೇಳಿದ್ರೆ ಅದೊಂದು ಆಯುಧವೂ ಹೌದು ಒಬ್ಬ ವ್ಯಕ್ತಿಯೂ ಹೌದು ಆ ವ್ಯಕ್ತಿಯ ರೂಪದಲ್ಲಿ ಸುದರ್ಶನನು ಅಲ್ಲಿಗೆ ಬಂದಿದ್ದಾನೆ ಭಗವಂತನ ಒಂದು ಏನು ಆಜ್ಞೆ ಇದೆ ಅದನ್ನ ಯಾವಾಗ್ಲೂ ಕೂಡ ಅನುಸರಿಸುವಂತಹ ಸುದರ್ಶನ ಚಕ್ರ ಸುದರ್ಶನ ಭಗವಂತನ ದರ್ಶನವನ್ನ ಕೊಡುವಂತಹ ಒಂದು ಸುದರ್ಶನ ಅದು ಭಕ್ತರನ್ನ ರಕ್ಷಣೆ ಮಾಡ್ತದೆ ದುಷ್ಟರನ್ನ ಶಿಕ್ಷಿಸ್ತದೆ ಹಾಗಾಗಿ ಸುದರ್ಶನ ಅನ್ನುವಂತಹ ಹೆಸರು ಮುಂದುವರಿಸ್ತಾ ಅನ್ಯೇಚ ಮುನಯೋ ಬ್ರಹ್ಮನ್ ಬ್ರಹ್ಮರಾತದಯೋ ಬ್ರಹ್ಮರಾತ್ ಬ್ರಹ್ಮರಾತಾದಯೋ ಮಲಾ ಶಿಷ್ಯೇರು ಪೇತ ಆ ಜಗ್ಮೋ ಕಶ್ಯಪ ಶುಕಮುನಿಗಳೇ ಮೊದಲಾದ ಅನೇಕ ಇತರರು ಪವಿತ್ರಾತ್ಮರಾದ ಕಶ್ಯಪ ಅಂಗಿರಸ ಮೊದಲಾದವರು ತಮ್ಮ 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 ಶಿಷ್ಯರಿಂದ ಒಳಗೂಡಿ ಅಲ್ಲಿಗೆ ಬಂದರು ಶುಕಮುನಿಗಳನ್ನ ಇಲ್ಲಿ ಬ್ರಹ್ಮರಾತ ಅಂತ ಹೇಳಿ ಕಳೆದಿದ್ದಾರೆ ಇವರು ವೇದವ್ಯಾಸರ ಮಗರ ಮಗ ಹೌದು ಮಗನೂ ಹೌದು ಶಿಷ್ಯನೂ ಹೌದು ಹಾಗೆಯೇ ಕಶ್ಯಪ ಮನಿಗಳು ಕೂಡ ಬಂದಿದ್ದಾರೆ ಇವರು ಪ್ರಜಾಪತಿಗಳಲ್ಲಿ ಒಬ್ಬರಾಗಿದ್ದಾರೆ ದಕ್ಷ ಪ್ರಜಾಪತಿ ಇದ್ದಾರೆ ಅದೇ ರೀತಿ ಇವರು ಕಶ್ಯಪ ಪ್ರಜಾಪತಿ ಕಶ್ಯಪರಿಂದ ಅನೇಕ ಜನರು ಜನ್ಮವನ್ನ ತಳಿತಾರೆ ಅವರು ಈ ಒಂದು ಪ್ರಪಂಚದ ಏನು ಪ್ರಜ ಪ್ರಜೆಗಳನ್ನ ವೃದ್ಧಿ ಮಾಡುವುದರಲ್ಲಿ ತಾವು ಕೆಲಸವನ್ನ ಮಾಡ್ತಾರೆ ಪ್ರಜಾಪತಿಗಳು ಹಾಗೆ ಅಂಗಿರಸರು ಋಷಿಗಳ ಪುತ್ರರಾದಂತಹ ಇವರು ದೇವತೆಗಳ ಅಹ್ ಗುರುವಾದಂತಹ ಬೃಹಸ್ಪತಿ ಅಂತ ಹೇಳುವವರಿಗೆ ಅಹ್ ಹೆಸರಿದೆ ಅಂಗೀರಸರು ತಾನ್ ಸಮೇತಾನ್ ಮಹಾಭಾಗಾನ್ ಉಪಲಭ್ಯವ ಸುತ್ತಮ ಪೂಜಯ ಮಾಸ ಧರ್ಮಜ್ಞೋ ದೇಶಕಾಲ ವಿಭಾಗವೇದ್ ಅಷ್ಟವಸುಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಭೀಷ್ಮರು ಇಲ್ಲಿ ಮತ್ತೆ ಹೇಳಿದ್ದಾರೆ ಅಷ್ಟವಸುಗಳು ಇವರ ಮೂಲ ಹೆಸರು ದಿಯು ಅಂತ ಹೇಳಿ ಅಷ್ಟವಸುಗಳಲ್ಲಿ ಈಗ ಭೀಷ್ಮ ಅನ್ನುವಂತಹ ಹೆಸರನ್ನು ಪಡೆದಿದ್ದಾರೆ ದೇಶಕಾಲೋಚಿತವಾದ ಸಮಸ್ತ ಧರ್ಮ ತತ್ವಗಳನ್ನು ಚೆನ್ನಾಗಿ ಬಲ್ಲವರಾದ್ದರಿಂದ ಅಲ್ಲಿ ನೆಲೆದ ಎಲ್ಲ ಮಹಾನ್ ಓಜಸ್ವಿ ಋಷಿಗಳನ್ನು ಆಧಾರ ಸ್ವಾಗತಿಸಿದರು ಈಗ ಇಷ್ಟೆಲ್ಲ ಜನ ಬಂದಿದ್ದಾರೆ ಎದ್ದು ನಿಂತು ಅವರಿಗೆ ಒಂದು ಸ್ವಾಗತವನ್ನು ಮಾಡುವಂತಹ ಶಕ್ತಿ ಅವರಿಗಿಲ್ಲ ಈ ಒಂದು ಸಂದರ್ಭದಲ್ಲಿ ಹಾಗಾಗಿ ತಮ್ಮ ಏನು ಸಾಧ್ಯತೆ ಇದೆಯೋ ಅಷ್ಟರಲ್ಲೇ ಅವರು ಎಲ್ಲರನ್ನು ಕೂಡ ಅಹ್ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಕೃಷ್ಣಂಚ ಚ ತತ್ಪ್ರಭಾ ಆಸೀನಂ ಜಗದೀಶ್ವರಂ ಹೃದಯಸ್ಥಂ ಪೂಜಯಾಮಾಸ ಮಾಯ ವಿಗ್ರಹಂ ಭಗವಾನ್ ಶ್ರೀಕೃಷ್ಣ ಎಲ್ಲರ ಹೃದಯದಲ್ಲೂ ನೆಲೆಸಿರುತ್ತಾನೆ ಆದರೂ ತನ್ನ ಅಂತರಂಗ ಶಕ್ತಿಯಿಂದ ತನ್ನ ದಿವ್ಯ ರೂಪವನ್ನು ಅಭಿವ್ಯಕ್ತಿಸುತ್ತಾನೆ ಇಂತಹ ಭಗವಂತನೇ ಈಗ ಭೀಷ್ಮರ ಮುಂದೆ ಕುಳಿತಿದ್ದ ಅವನ ಮಹಿಮೆಯನ್ನು ಬಲ್ಲವರಾದ್ದರಿಂದ ಭೀಷ್ಮರು ಅವನನ್ನು ಯಥೋಚಿತವಾಗಿ ಪೂಜಿಸಿದರು ಶ್ರೀಕೃಷ್ಣ ಯಾರು ಅನ್ನುವುದು ಭೀಷ್ಮಾಚಾರ್ಯರಿಗೆ ಗೊತ್ತಿದೆ ಭೀಷ್ಮಾಚಾರ್ಯರು ಯಾರು ಅನ್ನುವಂಥದ್ದು ಶ್ರೀಕೃಷ್ಣನಿಗೆ ಸಂಪೂರ್ಣವಾಗಿ ತಿಳಿದಿದೆ ಹಾಗಾಗಿ ಭಕ್ತ ಮತ್ತೆ ಭಗವಂತನ ಒಂದು ಸಂಪರ್ಕ ಆಗ್ತಾ ಇದೆ ಆ ಭಗವಂತ ಭಗವಂತ ತನ್ನ ಭಕ್ತನ ಮುಂದೆ ಬಂದು ನಿಂತಿದ್ದಾನೆ ಆತನಿಗೆ ಒಂದು ದರ್ಶನವನ್ನ ಕೊಡ್ತಾ ಇದ್ದಾನೆ ಪಾಂಡುಪುತ್ರಾನುಪಾಸೀನಾನ್ ಪುತ್ರಾನುಪಾಸೀನಾನ್ ಪ್ರಶ್ರಯ ಪ್ರೇಮ ಸಂಗತಾನ್ ಅಭ್ಯಾಚಷ್ಟಾನುರಾಗೇರ್ ಅಂಧೀಭೂತೇನ ಚಕ್ಷುಷ ಪಾಂಡು ಮಹಾರಾಜನ ಪುತ್ರರು ಮರಣ ಸನ್ನದ್ಧರಾದ ತಮ್ಮ ತಾತನ ಬಗೆಗೆ ಉಕ್ಕಿದ ವಾತ್ಸಲ್ಯದಿಂದಾಗಿ ಮೂಕರಾಗಿ ಅವರ ಬಳಿ ಕುಳಿತಿದ್ದರು ಇದನ್ನು ಕಂಡ ಭೀಷ್ಮರು ಅವರನ್ನು ಎದೆ ತುಂಬಿ ಅಭಿನಂದಿಸಿದರು ಪ್ರೀತಿ ವಾತ್ಸಲ್ಯಗಳಿಂದ ಭಾವಪರವಶರಾದ ಭೀಷ್ಮರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಉಕ್ಕಿದವು ಇಷ್ಟು ಇಷ್ಟೊಂದು ವರ್ಷಗಳು ನೂರಾರು ವರ್ಷಗಳಿಂದ ಆ ಒಂದು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತಹ ಸರಿಯಾದ ವ್ಯಕ್ತಿ ಇರ್ಲಿಲ್ಲ ಯಾಕಂದ್ರೆ ಅಲ್ಲಿ ಪಾಂಡು ಮಹಾರಾಜನು ಕೂಡ ಸಿಂಹಾಸನದ ಮೇಲೆ ಹೆಚ್ಚು ಕುಳಿತು ಹೆಚ್ಚು ಕುಳಿತುಕೊಳ್ಳಿಲ್ಲ ತಾನು ಯಾವಾಗಲೂ ಕೂಡ ಅಹ್ ಒಂದು ವೈರಾಗ್ಯದ ಜೀವನವನ್ನೇ ನಡೆಸ್ತಾ ಇದ್ದಂತಹ ವ್ಯಕ್ತಿ ಪಾಂಡು ಮಹಾರಾಜ ಆತನು ಈ ಭೌತಿಕವಾದಂತಹ ಇಂದ್ರಿಯ ಭೋಗದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿರಲಿಲ್ಲ ಈಗ ಈ ಒಂದು ಸಿಂಹಾಸನದಲ್ಲಿ ಸರಿಯಾದಂತಹ ವ್ಯಕ್ತಿ ಯುಧಿಷ್ಠಿರ ಮಹಾರಾಜ ಆತನು ಸರಿಯಾದ ಒಂದು ಉತ್ತಮವಾದಂತಹ ಆಳ್ವಿಕೆಯನ್ನ ನಡೆಸ್ತಾನೆ ಈ ಪ್ರಪಂಚವನ್ನ ಆ ಒಂದು ವೈಕುಂಠವಾಗಿ ಬದಲಾಯಿಸ್ತಾನೆ ಅನ್ನುವಂತಹ ಒಂದು ಸಂತೋಷದಿಂದ ಭೀಷ್ಮಾಚಾರ್ಯರ ಕಣ್ಣುಗಳಲ್ಲಿ ಆನಂದ ಭಾಷ್ಪವು ಹೊಕ್ಕಿ ಬರ್ತಾ ಇದೆ ಆ ಒಂದು ಆನಂದ ಭಾಷ್ಪವನ್ನ ಸುರಿಸ್ತಾ ಇದ್ದಂತಹ ಭೀಷ್ಮಾಚಾರ್ಯರು ಮೊದಲನೆಯದಾಗಿ ಪಾಂಡವರಿಗೆ ಸಮಾಧಾನವನ್ನ ಹೇಳ್ತಾರೆ ಯಾಕಂದ್ರೆ ಪಾಂಡವರು ಬಹಳಷ್ಟು ಕಷ್ಟಕ್ಕೆ ಒಳಗಾಗಿದ್ದಾರೆ ಅವರು ಯಾವ ರೀತಿಯಾಗಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಅಹೋ ಕಷ್ಟಂ ಅಹೋ ಅನ್ಯಾಯಂ ಯದ್ಯೂಯಂ ಧರ್ಮನಂದನ ಜೀವಿ ನಾರ್ಹತ ಕ್ಲಿಷ್ಟಂ ವಿಪ್ರಧರ್ಮ ಅಚ್ಯುತ ಆಶ್ರಯ ಭೀಷ್ಮರು ನೋಡಿದರು ಅಯ್ಯೋ ಪುಣ್ಯಾತ್ಮರೇ ಧರ್ಮಪುತ್ರರಾದ ನೀವು ಎಷ್ಟೆಲ್ಲಾ ಭಯಂಕರ ನೋವು ಅನ್ಯಾಯಗಳನ್ನು ಅನುಭವಿಸಬೇಕಾಯಿತು ಅಂತಹ ಕಷ್ಟಗಳಲ್ಲಿ ನೀವು ಬದುಕಲೇ ಅರ್ಹಲಾಗ ಅರ್ಹರಾಗಿರಲಿಲ್ಲ ಬ್ರಾಹ್ಮಣರು ದೇವರು ಮತ್ತು ಧರ್ಮವೇ ನಿಮ್ಮನ್ನು ರಕ್ಷಿಸಿತು ದುರ್ಯೋಧನಾದಿಗಳು ಪಾಂಡವರನ್ನ ಸಾಯಿಸಬೇಕು ಅಂತ ಹೇಳಿ ಎಲ್ಲಾ ಒಂದು ಯೋಜನೆಯನ್ನು ಕೂಡ ಮಾಡಿದ್ರು ಅವರನ್ನ ಸಂತೋಷದಿಂದ ಬದುಕಲಿಕ್ಕೆ ಬಿಡಬಾರದು ಅನ್ನುವಂತಹ ಉದ್ದೇಶದಿಂದಾಗಿ ಆದ್ರೂ ಕೂಡ ಅವರು ಆ ಬದುಕಿ ಉಳಿದಿದ್ದಾರೆ ಅನ್ನು ಅಂತ ಹೇಳಿದ್ರೆ ಅದು ಪರಮಾಶ್ಚರ್ಯಕರವಾದಂತಹ ಸಂಗತಿ ಅಂತ ಹೇಳಿ ಇಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ ಎಂತೆಂತ ಕಷ್ಟಗಳನ್ನೆಲ್ಲ ನೀವು ಅನುಭವಿಸಬೇಕಾಯಿತು ಆದ್ರೂ ಕೂಡ ವಿಪ್ರ ಧರ್ಮ ಅಚ್ಯುತ ಆಶ್ರಯ ವಿಪ್ರ ಅಹ್ ಬ್ರಾಹ್ಮಣರು ಮತ್ತೆ ಧರ್ಮ ನೀವು ಪಾಲಿಸ್ತಾ ಇರುವಂತಹ ಧರ್ಮ ಹಾಗೂ ಭಗವಂತ ನಿಮ್ಮ ಜೊತೆಗೆ ಯಾವಾಗ್ಲೂ ಇರ್ತಾನೆ ಅವರ ಒಂದು ಆಶೀರ್ವಾದದಿಂದ ನೀವು ರಕ್ಷಣೆಗೆ ಒಳಗಾಗಿದ್ದೀರಾ ಸಾಂಸ್ಥಿತೇ ಸಂಸ್ಥಿತೇ ಅಥಿರತೆ ಪಾಂಡವ ಪೃಥಾ ಬಾಲ ಪ್ರಜಾವಧೂ ಕೃತೆ ಬಹೂನ್ ಕ್ಲೇಶಾನ್ ಪ್ರಾಪ್ತ ತೋಕವತಿ ಮುಹೂ ಇನ್ನು ನನ್ನ ಸೊಸೆ ಕುಂತಿಯನ್ನು ಕುರಿತು ಹೇಳಬೇಕೆಂದರೆ ಅತಿರಥನಾದ ಪಾಂಡುವಿನ ಮರಣಾನಂತರ ವಿಧಿವೆ ವಿಧವೆಯಾದ ಅವಳ ಕ್ಲೇಶಕ್ಕೆ ಎಣೆಯೇ ಇಲ್ಲ ಮನೆ ತುಂಬ ಎಳೆಯ ಮಕ್ಕಳು ಬೇರೆ ಮುಂದೆ ನೀವು ದೊಡ್ಡವರಾದ ಮೇಲೆ ಕೂಡ ನಿಮ್ಮ ಕಾರ್ಯಗಳಿಂದಾಗಿ ಅವಳು ಬಹಳ ಯಾತನೆಯನ್ನು ಅನುಭವಿಸಿದಳು ಪಾಂಡವರಿಗೆ ಸಂತ ಸಾಂತ್ವನವನ್ನ ಹೇಳಿ ನಂತರ ಕುಂತಿ ಮಹಾರಾಣಿಗೂ ಕೂಡ ಭೀಷ್ಮಾಚಾರ್ಯರು ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಪಾಂಡು ಮಹಾರಾಜನ ಮರಣ ನಂತರ ಕುಂತಿ ಮಹಾರಾಣಿ ವಿಧವೆಯಾಗಿ ತನ್ನ ಮಕ್ಕಳನ್ನ ನೋಡಿಕೊಳ್ಳಬೇಕಾಯಿತು ಸರ್ವಂ ಕಾಲಕೃತ ಮನ್ಯೇ ಭವತಾಂ ಪ್ರಿಯಂ ಸಪಾಲೋ ಯದ್ವಶೇ ಲೋಕೋ ವಾಯೋರಿವಘನಾವಲಿ ಇದೆಲ್ಲಕ್ಕೂ ಅನಿವಾರ್ಯವಾದ ಕಾಲವೇ ಕಾರಣ ಎಂದು ನನ್ನ ಅಭಿಪ್ರಾಯ ಮೇಘಮಾಲೆಯನ್ನು ಗಾಳಿ ಎತ್ತಿಕೊಂಡು ಹೋದ ಹಾಗೆ ವಿಶ್ವದ ಪ್ರತಿಯೊಬ್ಬನು ಕಾಲದ ನಿಯಂತ್ರಣಕ್ಕೆ ಒಳಪಟ್ಟು ಚಲಿಸುತ್ತಾನೆ ಕಾರಣ ಏನು ಅನ್ನೋದು ಇಲ್ಲಿ ಪ್ರಶ್ನೆ ಯಾತಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಗಳನ್ನ ಪಾಂಡವರು ಅನುಭವಿಸಬೇಕಾಯಿತು ನಾವು ಸಾಮಾನ್ಯ ಜನರಿಗೆ ಹೇಳಬೇಕಂದ್ರೆ ನಾವು ಮಾಡಿದಂತಹ ಪ್ರಾರಬ್ಧ ಕರ್ಮ ಏನಿದೆ ಅದು ಫಲವನ್ನ ಕೊಟ್ಟಾಗ ಕಷ್ಟಗಳು ಜೀವನದಲ್ಲಿ ಬರ್ತವೆ ಒಂದು ಬೀಜವನ್ನ ಭೂಮಿಯಲ್ಲಿ ಬಿತ್ತಿದ್ರೆ ಅದು ಗಿಡವಾಗಿ ನಂತರ ಮುಂದೆ ಹೂ ಬಿಟ್ಟು ಹಣ್ಣನ್ನ ಕೊಡುತ್ತದೆ ಹಾಗೆ ನಾವು ಈಗ ಮಾಡುವಂತಹ ಒಂದು ತಪ್ಪು ಒಂದು ಪಾಪಕಾರಿ ಏನಿದೆ ಅದು ಮುಂದೆ ಬಹಳಷ್ಟು ಪಟ್ಟು ದೊಡ್ಡದಾಗಿ ನಮಗೆ ಅದರ ಫಲವನ್ನ ಕೊಡ್ತದೆ ನಾವು ಹಾಕುವುದು ಒಂದು ಬೀಜ ಆದರೆ ಅದರಲ್ಲಿ ಬಿದ್ದ ಬಂದಂತಹ ಫಲದಲ್ಲಿ ನೂರಾರು ಬೀಜಗಳಿರುತ್ತವೆ ಆ ನೂರಾರು ಬೀಜಗಳು ಸಾವಿರಾರು ಮತ್ತೆ ಹೆಚ್ಚಿನ ಬೀಜಗಳನ್ನು ಉತ್ಪತ್ತಿ ಮಾಡ್ತದೆ ಹೀಗೆ ನಾವು ಕರ್ಮದ ಪ್ರತಿಕ್ರಿ ಪ್ರಕ್ರಿಯೆಯಲ್ಲಿ ಜಟಿಲತೆಯಲ್ಲಿ ಸಿಕ್ಕಿಕೊಂಡು ಜೀವನದಲ್ಲಿ ಕಷ್ಟವನ್ನ ಪಡಬೇಕಾಗ್ತದೆ ಆದ್ರೆ ಪಾಂಡವರು ಯಾವುದೇ ಪಾಪವನ್ನ ಮಾಡಿದವರಲ್ಲ ಅವರು ಭಗವಂತನ ನಿತ್ಯ ಸೇವಕರು ಭಗವಂತನ ಅನುಚರರು ಅವರು ಯಾವ ಕರ್ಮವನ್ ಪಾಪಕರ್ಮವನ್ನ ಮಾಡಿದ್ದಾರೆ ಅವರಿಗೆ ಪಾಪಕರ್ಮದಿಂದ ಬಂದಂತಹ ಕಷ್ಟಗಳಲ್ಲ ಹಾಗಾದ್ರೆ ಇನ್ಯಾವುದು ಕಾರಣ ಇರಬಹುದು ಕಾಲವು ಕಾರಣವಿರಬಹುದು ಕರ್ಮವು ಕಾರಣ ಅಲ್ಲದೆ ಇದ್ರೆ ಕಾಲವು ಕಾರಣ ಆಗಿರಬಹುದು ಯಾಕಂದ್ರೆ ಕೆಲವೊಮ್ಮೆ ಕಾಲದ ಪ್ರಭಾವದಿಂದ ನಮಗೆ ಕಷ್ಟಗಳು ಬರ್ತವೆ ಈ ಕಲಿಯುಗದಲ್ಲಿ ನಾವು ನೋಡಿದ್ರೆ ಎಷ್ಟೇ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸಿದ್ರು ಕೂಡ ಕೆಲವೊಮ್ಮೆ ನಮ್ಮ ನಮಗೆ ಕಷ್ಟಗಳು ಬಂದೇ ಬರ್ತವೆ ಅದು ಕಾಲದ ಪ್ರಭಾವದಿಂದ ಬರುವಂತದ್ದು ಹಾಗಾಗಿ ಕಾಲದಿಂದ ಏನಾದರೂ ಕಷ್ಟಗಳು ಬಂದಿರಬಹುದು ಅಂತ ಹೇಳಿ ಆ ಭೀಷ್ಮಾಚಾರ್ಯರು ಯೋಚನೆ ಮಾಡ್ತಾರೆ ಯತ್ರ ಧರ್ಮ ಸುತೋ ರಾಜ ಗದಾ ಕೃಷ್ಣೋ ಕೃಷ್ಣೋಸ್ತ್ರೀ ಗಾಂಡೀ ವಂಚಾ ಸುಹೃತ್ ಕೃಷ್ಣ ವಿಪತ್ ಓ ಅನಿವಾರ್ಯದ ಅನಿವಾರ್ಯವಾದ ಕಾಲದ ಪ್ರಭಾವವು ಎಷ್ಟೊಂದು ಆಶ್ಚರ್ಯಕರವಾದದ್ದು ಅದನ್ನು ಹಿಂದೂ ಮುಂದು ಮಾಡಲಾಗುವುದಿಲ್ಲ ಇಲ್ಲದಿದ್ದರೆ ಧರ್ಮಪಾಲಕ ದೇವತೆಯ ಪುತ್ರನಾದ ಯುಧಿಷ್ಠಿರ ಮಹಾರಾಜನ ಎದುರು ಗದಾಯುದ್ಧದಲ್ಲಿ ಮಹಾವೀರನಾದ ಭೀಮನ ಎದುರು ದಿವ್ಯಾಯುಧವಾದ ಗಾಂಡೀವವನ್ನು ಧರಿಸಿರು ಧರಿಸುವ ಮಹಾ ಧನುರ್ವಿದ್ಯಾ ಕುಶಲಿ ಅರ್ಜುನನ ಎದುರು ಎಲ್ಲಕ್ಕಿಂತ ಹೆಚ್ಚಾಗಿ ಪಾಂಡವರ ಪ್ರತ್ಯಕ್ಷ ಹಿತೈಷಿ ಭಗವಾನ್ ಭಗವಂತನ ಎದುರಿನಲ್ಲೇ ಇಷ್ಟೆಲ್ಲಾ ತಿರುವುಮುರುವುಗಳು ಯಾಕೆ ಆಗುತ್ತಿದ್ದವು ಈಗ ಕಾಲದ ಪ್ರಭಾವ ಅಂತಾದ್ರೆ ಅದು ಪಾಂಡವರನ್ನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಸಾಮಾನ್ಯರಲ್ಲ ಭಗವಂತನ ಭಕ್ತರು ಮತ್ತು ಭಗವಂತ ಅವರ ಜೊತೆಗೆ ಇದ್ದಾನೆ ಹಾಗಾದ್ರೆ ಯಾವುದು ಕಾರಣ ಇರಬಹುದು ಕರ್ಹಿ ಚಿತ್ ರಾಜನ್ ಪುಮಾನ್ ವೇದ ವಿ ದಿತ್ಸಿತುಕ್ತ ಮುಹ್ಯಂತಿ ಕವಯೋಪಿಹಿ ಇದರೆಯೇ ಭಗವಾನ್ ಶ್ರೀಕೃಷ್ಣನ ಯೋಜನೆಯನ್ನು ಯಾರು ಅರಿಯಲಾರರು ಮಹಾ ದಾರ್ಶನಿಕರು ಕೂಡ ಸಮಗ್ರವಾಗಿ ಜಿಜ್ಞಾಸೆ ಮಾಡಿದರೂ ದಿಗ್ಭ್ರಾಂತರಾಗಿದ್ದಾರೆ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು ಭಗವಾನ್ ಶ್ರೀಕೃಷ್ಣನೇ ಆಗಿದ್ದಾನೆ ತನ್ನ ಭಕ್ತರಿಗೆ ಕಷ್ಟಗಳನ್ನ ಕೊಟ್ಟು ಅವರ ಮುಖಾಂತರ ಇತರರಿಗೆ ಬುದ್ಧಿಯನ್ನ ಹೇಳುವಂಥದ್ದು ಭಗವಂತನು ನಮಗೆ ತಿಳಿಸುವಂತಹ ಒಂದು ವಿದ್ಯೆ ತಿಳಿಸುವಂತಹ ಒಂದು ಜ್ಞಾನದ ಉಪದೇಶ ನನ್ನ ಭಕ್ತರು ಇಷ್ಟೆಲ್ಲ ಅಹ್ ಸಹನೆಯನ್ನ ಹೊಂದಿದ್ದಾರೆ ಅವರಿಗೆ ನಾನು ಅನುಗ್ರಹಿಸಿದ್ದೇನೆ ಅಂತ ಹೇಳಿ ನಾವು ಕೂಡ ಭಕ್ತಿ ಮಾಡುವಾಗ ಹೇಗೆ ಕಷ್ಟಗಳನ್ನ ಅನುಭವಿಸಿ ಅದರಲ್ಲಿ ಜಯಿಸಬಹುದು ಅನ್ನೋದನ್ನ ಭಗವಂತನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ಹಾಗಾಗಿ ಪಾಂಡವರಿಗೆ ಯಾವುದೇ ಕರ್ಮದ ಪ್ರಭಾವ ಕಾಲದ ಪ್ರಭಾವದಿಂದ ಬಂದ ಕಷ್ಟಗಳಲ್ಲ ಅದು ಭಗವಂತನ ಇಚ್ಛೆಯಿಂದಲೇ ಬಂದಿರುವಂತಹ ಕಷ್ಟಗಳಾಗಿವೆ ಯಾಕಂದ್ರೆ ಒಂದು ವೇಳೆ ಭಗವಂತ ಇಚ್ಛಿಸದೇ ಇದ್ರೆ ಆ ಕಷ್ಟಗಳು ಅವರಿಗೆ ಬರಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಹಾಗಾದ್ರೆ ಇವರಿಗೆ ಕೊಡುವಂತಹ ಉಪದೇಶ ಏನು ತಸ್ಮಾದಿದಂ ದೈವತಂತ್ರ ವ್ಯವಸ್ಯ ಭರತ ಶಭಾ ತಸ್ಯಾನುವಿಹಿತೋ ನಾಥ ಪಾಹಿ ಪ್ರಜಾಪ್ರಭೋ ಆದ್ದರಿಂದ ಹೇ ಭರತಂಶ ಶ್ರೇಷ್ಠನೇ ಯುಧಿಷ್ಠಿರನೇ ಇದೆಲ್ಲವೂ ಭಗವಂತನ ಯೋಜನೆ ಎಂದು ನಾನು ಸಮರ್ಥಿಸುತ್ತೇನೆ ಭಗವಂತನ ಗ್ರಹಿಸಲಾಗದ ಯೋಜನೆಯನ್ನು ಒಪ್ಪಿಕೊಂಡು ನೀನು ಅನುಸರಿಸಲೇಬೇಕು ನೀನೀಗ ಆಡಳಿತ ಮುಖ್ಯನಾಗಿ ನಿಯೋಜಿತನಾಗಿದ್ದೀಯೇ ಹೇ ಪ್ರಭುವೆ ಈಗ ಅನಾಥರಾಗಿರುವ ಪ್ರಜೆಗಳನ್ನು ನೀನು ಪರಿಪಾಲಿಸಬೇಕು ಯುದಿಶ್ವರ ಮಹಾರಾಜನಿಗೆ ಹೇಳುವಂತ ಮಾತು ಎಲ್ಲವೂ ಕೂಡ ಭಗವಂತನ ಯೋಜನೆ ಆದ್ರಿಂದ ಅದಕ್ಕೆ ಸರಿಯಾಗಿ ನೀನು ಜೀವನವನ್ನ ನಡೆಸಬೇಕು ಆ ಭಗವಂತನ ಆ ಯೋಚನೆ ಭಗವಂತ ಯಾವ ರೀತಿಯಾಗಿ ತಾನು ಆ ಯೋಚನೆಯನ್ನ ಮಾಡಿದ್ದಾನೋ ಅದಕ್ಕೆ ಸರಿಯಾಗಿ ನಾವು ಜೀವನವನ್ನ ನಡೆಸಬೇಕು ಆ ಭಗವಂತನ ಸಂಕಲ್ಪಕ್ಕೆ ನಾವು ಯಾವತ್ತೂ ಎದುರಾಗಿ ನಡೆಯಬಾರದು ಮುಂದಕ್ಕೆ ಆ ಭಗವಂತನ ಒಂದು ಮಹಿಮೆಯನ್ನ ತಿಳಿಸಿಕೊಡ್ತಾರೆ ಮೊದಲನೇದಾಗಿ ಏನು ಹೇಳಿದ್ರು ಪಾಂಡವರಿಗೆ ಸಮಾಧಾನವನ್ನ ಹೇಳಿದ್ರು ಕುಂತಿ ಮಹಾರಾಣಿಗೆ ಸಮಾಧಾನವನ್ನ ಹೇಳಿದ್ರು ಹಾಗೂ ಅವರ ಕಷ್ಟಕ್ಕೆ ಕಾರಣ ಅದು ಕರ್ಮ ಅಲ್ಲ ಕಾಲ ಅಲ್ಲ ಅದು ಭಗವಂತನ ಇಚ್ಛೆ ಇಲ್ಲಿ ಪ್ರಭುಪಾದರು ಒಂದು ಸಾದೃಶ್ಯವನ್ನ ಉದಾಹರಣೆಯನ್ನು ಕೊಡ್ತಾರೆ ಹೇಗೆಂದ್ರೆ ಆ ಸೊಸೆಗೆ ಬುದ್ಧಿವಾದವನ್ನ ಹೇಳಲಿಕ್ಕೆ ಅತ್ತೆ ತನ್ನ ಮಗಳಿಗೆ ಬುದ್ಧಿವಾದವನ್ನ ಹೇಳುವಂತಹದ್ದು ನೇರವಾಗಿ ಸೊಸೆಗೆ ಬುದ್ಧಿವಾದವನ್ನ ಹೇಳಿದ್ರೆ ಆಕೆಗೆ ಮನಸ್ಸಿಗೆ ಬೇಸರ ಆಗಬಹುದು ಅಂತ ಹೇಳಿ ಹಾಗೆ ಭಗವಂತ ಸಾಮಾನ್ಯ ಜನರಿಗೆ ತಾವು ಭಕ್ತಿಯನ್ನ ಮಾಡಬೇಕು ಅದರ ಬಗ್ಗೆ ಅದರಲ್ಲಿ ಏನೆಲ್ಲ ಕಷ್ಟಗಳಿವೆ ಅದನ್ನ ಹೇಗೆ ಸರಿಯಾಗಿ ಮಾಡುವಂತಹದ್ದು ಇದರ ಬಗ್ಗೆ ಎಲ್ಲ ತಿಳಿಸಿಕೊಟ್ರೆ ಅವರು ಒಪ್ಪಿಕೊಳ್ಳದೆ ಇರಬಹುದು ಆದ್ರೆ ತನ್ನದೇ ಸ್ವಂತ ಭಕ್ತರು ತನ್ನ ಶುದ್ಧ ಭಕ್ತರು ಯಾರಿದ್ದಾರೆ ಅವರಿಗೆ ಬುದ್ಧಿವಾದವನ್ನ ಹೇಳುವ ಮುಖಾಂತರ ಅವರನ್ನ ತಿದ್ದುವ ಮುಖಾಂತರ ನಮಗೂ ಕೂಡ ಆ ಬುದ್ಧಿವಾದವನ್ನ ತಿಳಿಸ್ತಾರೆ ನಮಗೂ ಕೂಡ ಉಪದೇಶವು ದೊರಕುವಂತೆ ಭಗವಂತನು ಮಾಡ್ತಾನೆ ಹೀಗೆ ಮುಂದಿನ ಶ್ಲೋಕಗಳಲ್ಲಿ ಭಗವಂತನ ಗುಣಗಾನವನ್ನ ಮಾಡ್ತಾರೆ ಭೀಷ್ಮಾಚಾರ್ಯರು ಏಷವೈ ಭಗವಾನ್ ಸಾಕ್ಷಾತ್ ಆದ್ಯೋ ನಾರಾಯಣ ಪುಮಾನ್ ಮೋಹಯನ್ಮಾಯಾಲೋಕ ಗೂಢಶ್ಚರತಿ ವೃಷ್ಣಿಶೂ ಈ ಶ್ರೀಕೃಷ್ಣ ಅಚಿಂತ್ಯನಾದ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷನಲ್ಲದೆ ಬೇರಾರೂ ಅಲ್ಲ ಅವನೇ ಪರಮಭೋಕ್ತಾರನಾದ ಆದಿನಾರಾಯಣ ಆದರೆ ಅವನು ವೃಷ್ಣಿ ಮಹಾರಾಜನ ವಂಶದೊಡನೆ ನಮ್ಮಲ್ಲಿ ಒಬ್ಬನಂತೆ ವ್ಯವಹರಿಸುತ್ತಾ ತನ್ನ ಮಾಯೆಯಿಂದ ನಮ್ಮನ್ನು ಮೋಹವಶರನ್ನಾಗಿ ಮಾಡುತ್ತಿದ್ದಾನೆ ಹಾಗಾದ್ರೆ ಶ್ರೀಕೃಷ್ಣ ಅಂತ ಹೇಳಿದ್ರೆ ಯಾರು ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನಾಗಿದ್ದಾನೆ ಆತನ ಒಂದು ಶ್ರೀಕೃಷ್ಣನ ಯೋಜನೆಯ ಪ್ರಕಾರವೇ ಎಲ್ಲವೂ ಕೂಡ ನಡೆಯುತ್ತಾ ಇದೆ ಶ್ರೀಕೃಷ್ಣನು ಬಯಸದೇ ಇದ್ದಿದ್ರೆ ಇದು ಯಾವುದು ಕೂಡ ನಡೀತಾ ಇರಲಿಲ್ಲ ಹಾಗಾಗಿ ಅವನ ಯೋಜನೆಯ ಪ್ರಕಾರವೇ ನಡೆಯಿರಿ ಅನ್ನುವಂಥದ್ದು ಇಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠಿರ ಮಹಾರಾಜನಿಗೆ ಕೊಡುವಂತಹ ಉಪದೇಶ ಆ ಆತನು ದೇವೋತ್ತಮ ಪರಮಪುರುಷನಾಗಿದ್ದಾನೆ ಆದಿನಾರಾಯಣನಾಗಿದ್ದಾನೆ ಆತನು ಎಲ್ಲಾ ವಿಷ್ಣು ತತ್ವಗಳಿಗೂ ಮೂಲನಾಗಿದ್ದಾನೆ ಅವನಿಂದಲೇ ಎಲ್ಲಾ ವಿಸ್ತರಣೆಗಳು ಕೂಡ ಬರುವಂತಹದ್ದು ಆ ಆದಿನಾರಾಯಣನಿಗೆ ಆದಿನಾರಾಯಣನು ನಮ್ಮನ್ನ ಮಾಯೆಯಿಂದ ಮೋಹವಶನನ್ನಾಗಿ ಮಾಡುತ್ತಿದ್ದಾನೆ ಯಾಕಂದ್ರೆ ಒಬ್ಬ ವ್ಯಕ್ತಿ ತಾನೂ ಕೂಡ ಭಗವಂತನ ರೀತಿಯಲ್ಲಿಯೇ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರೆ ಅದು ಮೋಹದಿಂದ ಅಥವಾ ಅದೊಂದು ಮಾಯೆಯಲ್ಲಿ ಮಾತ್ರ ಸಾಧ್ಯ ಕನಸಿನಲ್ಲಿ ಮಾತ್ರ ಸಾಧ್ಯ ಒಬ್ಬ ಸಾಮಾನ್ಯ ಪ್ರಜೆ ತಾನು ರಾಜನಾಗಬೇಕು ಅಂತ ಹೇಳಿ ಬಯಸಿದ್ರೆ ಅವನು ಕನಸು ಕಾಣಬಹುದಷ್ಟೇ ತಾನು ರಾಜ ಅಂತ ಹೇಳಿ ಅದು ನಿಜವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಜೀವಿಗಳು ತಾವು ಪೈಪೋಟಿಯನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನ ಭಗವಂತ ಮಾಡಿಕೊಡ್ತಾನೆ ಆದ್ರೆ ಯಾವಾಗ ನಾವು ನಮ್ಮ ನಿಜವಾದಂತಹ ರೂಪವನ್ನ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ನಾವು ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲಿಯವರೆಗೆ ಈ ಮಾಯೆಯಿಂದ ನಮ್ಮನ್ನು ಮೋಹವಶರನ್ನಾಗಿ ಭಗವಂತ ಮಾಡ್ತಾ ಇದ್ದಾನೆ ಮುಂದ ಹತ್ತೊಂಬತ್ತನೇ ಶ್ಲೋಕ ಅಸ್ಯಾನುಭಾವಂ ಭಗವಾನ್ ವೇದ ಗುಹ್ಯತಮಂ ಶಿವ ದೇವರ್ಷಿರ್ ನಾರದ ಸಾಕ್ಷಾತ್ ಭಗವಾನ್ ಕಪಿಲೋ ನೃಪ ಹೇ ರಾಜನೇ ಶಿವ ದೇವರ್ಷಿ ನಾರದ ಭಗವಂತನ ಅವತಾರವಾದ ಕಪಿಲ ಇವರೆಲ್ಲ ನೇರ ಸಂಪರ್ಕದಿಂದಾಗಿ ಅವನ ಮಹಿಮೆಗಳನ್ನು ಅತಿ ಗೋಪ್ಯವಾಗಿ ಬಲ್ಲರು ಭಗವಂತನ ಚಟ್ ಲೀಲೆಗಳು ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಇದನ್ನ ಅತಿ ಶ್ರೇಷ್ಠ ಜನರು ಯಾರೆಲ್ಲ ಇದ್ದಾರೋ ಆ ಮಹಾದೇವನಾದಂತಹ ಶಂಭು ಮಹಾದೇವ ಆತನು ಅಥವಾ ನಾರದ ಮುನಿಗಳು ಅಥವಾ ಭಗವಂತನ ಅವತಾರವಾದಂತಹ ಕಪಿಲ ಮುನಿಗಳು ಇವರು ಮಾತ್ರ ಆತನ ಮಹಿಮೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇದು ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಧರ್ಮ ಧರ್ಮ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಾವು ಶ್ರೀಮದ್ ಭಾಗವತದ ಆರನೇ ಸ್ಕಂದದಲ್ಲಿ ಮೂರನೇ ಅಧ್ಯಾಯದಲ್ಲಿ ಕಾಣಬಹುದು ಹತ್ತೊಂಬತ್ತನೆಯ ಶ್ಲೋಕ ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ ನವೈ ವಿದುರ್ ಋಷಿಯೋ ನಾಪಿದೇವ ನಾ ಸಿದ್ಧ ಮುಖ್ಯ ಅಸುರ ಮನುಷ್ಯ ಕುತೋನು ವಿದ್ಯಾದರ ಚಾರಣಾದಯ ಧರ್ಮ ಧರ್ಮ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವತ್ ಪ್ರಣೀತಂ ಭಗವಂತನೇ ಹೇಳಿದ್ದಾಗಿರ್ಬೇಕು ಈಗ ನಾವು ಸಾಮಾನ್ಯವಾಗಿ ಹೇಳುವುದಾದ್ರೆ ಕಾನೂನುಗಳು ನಾವು ಈಗ ಟ್ರಾಫಿಕ್ ರೂಲ್ಸ್ ಅಂತ ಹೇಳ್ಬಹುದು ಅಥವಾ ಯಾವುದೇ ಕಾನೂನನ್ನ ಇದನ್ನ ಸರ್ಕಾರವು ಮಾಡುವಂಥದ್ದು ನಾನು ಮನೆಯಲ್ಲಿ ಕೂತ್ಕೊಂಡು ಕಾನೂನನ್ನ ಮಾಡಿ ಅದನ್ನ ಎಲ್ಲರೂ ಅನುಸರಿಸಬೇಕು ಅಂತ ಹೇಳಿ ಬಯಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಈ ಪ್ರಪಂಚದ ಧರ್ಮವನ್ನ ಯಾರು ಮಾಡುವಂತದ್ದು ಅಂತ ಹೇಳಿದ್ರೆ ಅದು ಧರ್ಮ ಅಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ ಭಗವಂತನೇ ಸ್ವತಃ ನೀಡಿದ್ದಾನೆ ಋಷಿಗಳು ಆಗ್ಲಿ ಅಥವಾ ವಿದ್ಯಾದರಾಗ್ಲಿ ಯಾರೇ ಆಗ್ಲಿ ಅದು ಈ ಒಂದು ಧರ್ಮ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ತರ್ಕೋ ಅಪ್ರತಿಷ್ಠ ತರ್ಕದಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಶ್ರುತೆಯು ವಿಭಿನ್ನ ವೇದಶಾಸ್ತ್ರಗಳು ಬೇರೆ ಬೇರೆ ಮಾತುಗಳನ್ನ ಹೇಳ್ತಾ ಇರ್ತವೆ ನಾಶ ಋಷಿರಿಯಸ್ಯ ಮತಂನ ಭಿನ್ನಂ ನೀವು ಬೇರೆ ಬೇರೆ ಋಷಿಗಳ ಹತ್ರ ಹೋದ್ರೆ ಬೇರೆ ಬೇರೆ ಅಹ್ ಮತಗಳನ್ನ ಅವರು ತಿಳಿಸ್ತಾರೆ ತತ್ವ ಮಿಹಿತನ ಗುಹಾಯ ಮಹಾಜನೋಯನ ಗತಾಸ ಪಂಥ ಈ ಗುಹ್ಯವಾದಂತಹ ಧರ್ಮವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಮಹಾಜನರ ಬಳಿಗೆ ಹೋಗಬೇಕು ಮಹಾಜನರು ಅಂತ ಹೇಳಿದ್ರೆ ಯಾರು ಅದು ಭಗವಂತನನ್ನ ತಿಳಿದವರು ಅದನ್ನು ಕೂಡ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಆರು ಮೂರು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು स्वयं भूर्नारदा कुमारा कपिलो मनुः प्रहलादो जनको भीष्मो बलिर्वैयासकी द्वादशैते विजानीमो धर्मं भागवतं भटा गुह्यं विशुद्धं दुर्बोधं यं जिज्ञा यं ज्ञात्वा अमृतमश्नुते ब्रह्मदेव भगवान् नारदा शिवा नालवरुकुमाररुकपिलदेव देवहूत्य ಸ್ವಯಂಭೂಮನು ಪ್ರಹ್ಲಾದ ಮಹಾರಾಜ ಜನಕ ಮಹಾರಾಜ ಪಿತಾಮಹ ಭೀಷ್ಮ ಬಲಿಮಹಾರಾಜ ಶುಕಮುನಿಗಳು ಮತ್ತು ಸ್ವತಃ ನಾನು ಅಂದ್ರೆ ಇದು ಯಮಧರ್ಮ ರಾಜ ಹೇಳುವಂತಹ ಮಾತು ಆರನೇ ಸ್ಕಂದದಲ್ಲಿ ನೈಜ ಧರ್ಮ ತತ್ವಗಳನ್ನು ತಿಳಿದಿದ್ದೇವೆ ಅಂದ್ರೆ ಈ ಮಹಾಜನರಿಗೆ ತಿಳಿದಿದೆ ನನ್ನ ಪ್ರಿಯ ಸೇವಕರೇ ಭಾಗವತ ಧರ್ಮವೆಂದು ಇದ ಅಥವಾ ಭರಮ ಪ್ರಭುವಿನ ಪ್ರಭುವಿಗೆ ಶರಣಾಗುವುದು ಮತ್ತು ಅವನನ್ನು ಪ್ರೀತಿಸುವುದು ಎಂದು ತಿಳಿಸಲಾಗಿರುವ ಈ ಧರ್ಮವು ಪ್ರಕೃತಿ ಗುಣಗಳಿಗಿ ಗುಣಗಳಿಂದ ಕಲುಷಿತಗೊಂಡಿಲ್ಲ ಅದು ಬಹಳ ರಹಸ್ಯವಾದದ್ದು ಮತ್ತು ಸಾಮಾನ್ಯ ಮಾನವರಿಗೆ ಅರಿತುಕೊಳ್ಳಲು ಕಷ್ಟವಾದುದಾಗಿದೆ ಆದ್ದರಿಂದ ಆದರೆ ಅದ್ ಅದೃಷ್ಟವಂಶ ಒಬ್ಬನು ಅದನ್ನು ಅರಿತುಕೊಳ್ಳುವ ಅವಕಾಶ ಪಡೆದರೆ ಅವನು ತಕ್ಷಣವೇ ಮುಕ್ತನಾಗುತ್ತಾನೆ ಮತ್ತು ಹೀಗೆ ಅವನು ಭಗವಂತನ ಧಾಮಕ್ಕೆ ಹಿಂದಿರುಗುತ್ತಾನೆ ಇದು ಆ ಒಂದು ಮಹಾಜನರನ್ನ ತಿಳ್ಕೊಳ್ಳೋ ಹನ್ನೆರಡು ಜನ ಮಹಾಜನರ ಒಂದು ದಾರಿಯಲ್ಲಿ ನಡೀಬೇಕು ಯಾಕಂದ್ರೆ ಧರ್ಮವು ಬಹಳಷ್ಟು ಕ ಕಷ್ಟ ಇದೆ ಕಿಂ ಕರ್ಮ ಕಿಮಕರ್ಮಿ ಇತಿ ಕವಯೋಪಿ ಅತ್ರ ಮೋಹಿತ ಕರ್ಮ ಯಾವುದು ವಿ ವಿಕರ್ಮ ಯಾವುದು ಹೇಳಿ ತಿಳ್ಕೊಳ್ಳುವಂತದ್ದು ಕವಯೋಪಿ ಅತ್ಯಂತ ಬುದ್ಧಿವಂತರಿಗೂ ಕೂಡ ಸಾಧ್ಯವಾಗದೇ ಇರುವಂತಹ ಮಾತಾಗಿರ್ತದೆ ಯಮನ್ಯಸೆ ಮಾತು ಪ್ರಿಯಂ ಮಿತ್ರಂ ಸುಹೃತ್ತಮಂ ಅಕರೋ ದೂತಂ ಸುಹೃದಾರಥ ಸಾರಥಿಂ ಹೇ ರಾಜನೇ ಕೇವಲ ಅಜ್ಞಾನದಿಂದ ನೀನು ಯಾರನ್ನು ಸೋದರಮ ಮಗ ಪ್ರಿಯ ಮಿತ್ರ ಹಿತೈಷಿ ಮಂತ್ರಾಲೋಚಕ ದೂತ ದಾತಾರ ಮುಂತಾದಾಗಿ ಭಾವಿಸಿದ್ದೀಯೋ ಅವನೇ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಇಲ್ಲಿ ಸಾ ಪಾಂಡವರ ಜೊತೆಗೆ ಶ್ರೀಕೃಷ್ಣನು ಇದ್ದಂಥದ್ದು ಪಾಂಡವರ ಜೊತೆ ತಾನು ಅವರ ಸೇವಕನಾಗಿಯೂ ಕೂಡ ಇದ್ದ ಅವರಿಗೆ ಮಾರ್ಗದರ್ಶಕನಾಗಿಯೂ ಇದ್ದ ಅವರ ಆರಾಧ್ಯ ದೈವವೂ ಆಗಿದ್ದಾನೆ ಆದ್ರಿಂದ ಇವರನ್ನ ಶ್ರೀಕೃಷ್ಣನನ್ನ ಅಜ್ಞಾನದಿಂದ ನಿನ್ನ ಮಿತ್ರ ಅಂತ ಹೇಳಿ ತಿಳ್ಕೊಳ್ಬೇಡ ಈತನು ಆದ್ಯೋ ನಾರಾಯಣ ಹರಿಹಿ ಇವನು ಆದಿನಾರಾಯಣನಾಗಿದ್ದಾನೆ ಅನ್ನುವುದನ್ನ ಇಲ್ಲಿ ಮತ್ತೆ ಆ ಭೀಷ್ಮಾಚಾರ್ಯರು ನಮಗೆ ಸೂಕ್ತವಾಗಿ ಹೇಳ್ತಾ ಇದ್ದಾರೆ ಹೀಗೆ ಭಗವಂತ ಭಗವಾನ್ ಶ್ರೀಕೃಷ್ಣನ ನಿಜವಾದಂತಹ ಸ್ಥಾನ ಯಾವುದು ಅನ್ನೋದನ್ನ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಆ ಭಗವಂತನಲ್ಲಿ ಇರುವಂತಹ ಅನುಪಮವಾದಂತಹ ಗುಣಗಳ ಬಗ್ಗೆ ಇಲ್ಲಿ ಪಟ್ಟಿ ಮಾಡ್ತಾರೆ ಇಪ್ಪತ್ತ ಒಂದನೇ ಶ್ಲೋಕದಲ್ಲಿ ಸರ್ವಾತ್ಮ ಸರ್ವಾತ್ಮನಃ ಸಮೃದ್ವಯಸ ನ ಹಂಕೃತೆ ತತ್ಕೃತ ಮತಿ ವೈಷಮ್ಯಂ ನಿರವ್ಯಸ್ಯ ಕಶ್ಚಿತ್ ಪರಾತ್ಪರ ಪುರುಷನಾದ ದೇವೋತ್ತಮ ಪರಮಪುರುಷ ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ ಅವನು ಎಲ್ಲರಿಗೂ ಎಲ್ಲ ಬಗೆಯ ಸಮಾನ ಕರುಣೆಯನ್ನು ತೋರಿಸುತ್ತಾನೆ ಮಿತ್ಯ ಅಹಂಕಾರದ ಭಿನ್ನ ಭೇದಗಳಿಂದ ಅವನು ಮುಕ್ತನಾಗಿದ್ದಾನೆ ಆದ್ದರಿಂದ ಅವನ ಎಲ್ಲ ಕ್ರಿಯೆ ಅವನ ಕ್ರಿಯೆಗಳೆಲ್ಲ ಲೌಕಿಕ ಅಮಲುಗಳಿಂದ ಮುಕ್ತವಾಗಿವೆ ಅವನು ಸಮಚಿತ್ತ ಭಗವಂತ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿದ್ದಾನೆ ಸರ್ವ ಆತ್ಮನಃ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಸರ್ ಸಮದೃಶಃ ಎಲ್ಲರಿಗೂ ಸಮಾನವಾಗಿ ಅವನು ಕರುಣೆಯನ್ನ ಅಹ್ ನೀಡುತ್ತಾನೆ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ ಹಾಗೆ ಸೂರ್ಯನ ಬೆಳಕು ಎಲ್ಲರಿಗೂ ಲಭ್ಯ ಇದೆ ಆದ್ರೆ ಯಾರಾದರೂ ಒಳಗೆ ಕುಳಿತುಕೊಂಡು ತಾನು ಸೂರ್ಯನನ್ನ ಸೂರ್ಯನ ಬೆಳಕು ನನಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಒಂದು ತಪ್ಪಾಗ್ತದೆ ಹಾಗೆ ಭಗವಂತನ ದರ್ಶನವನ್ನ ಪಡೆಯುವಂತಹ ಭಾಗ್ಯವನ್ನ ನಾವು ಯಾವತ್ತೂ ಕೂಡ ಅಹ್ ಕಳೆದುಕೊಳ್ಳಬಾರದು ಭಗವಂತ ನಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ ಮತ್ತು ಅವನನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ನಾವು ಯಾವಾಗಲೂ ಮಾಡಬೇಕು ಅನಹಂಕೃತಿ ಅಂತ ಹೇಳ್ತಾರೆ ಭಗವಂತನಿಗೆ ಅಹಂಕಾರ ಅಥವಾ ಮಿಥ್ಯಾಹಂಕಾರ ಇಲ್ಲ ಅದ್ವಯ ದ್ವಂದ್ವಗಳಿಲ್ಲ ಅವನಲ್ಲಿ ಆತನು ನಿರ್ ನಿರಪೇಕ್ಷನಾಗಿದ್ದಾನೆ ತಥಾಪ್ಯಾಂತತಾ ಭಕ್ತೇಶು ಪಶ್ಯ ಭೂ ಭೂಪಾನುಕಂಪಿತಂ ಸಾಕ್ಷಾತ್ ಕೃಷ್ಣೋ ದರ್ಶನ ಆಗತಃ ಅವನು ಎಲ್ಲರ ಕೊನೆಗೂ ಸಮ ಅವನು ಎಲ್ಲರ ಬಗೆಗೂ ಕರುಣೆಯನ್ನು ತೋರಿಸುತ್ತಿದ್ದರು ನಾನು ಅವನ ಅಚ್ಚಿನ್ನ ದಾಸನಾದ್ದರಿಂದ ನನ್ನ ಜೀವನವನ್ನು ಕೊನೆಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ಕೃಪೆಯೇ ಕೃಪೆಗಟ್ ಕೃಪೆಗಟ್ಟು ನನ್ನೆದುರಿಗೆ ಬಂದಿದ್ದಾರೆ ಬಂದಿದ್ದಾನೆ ಮತ್ತು ಆಗಮಿಸಿದ್ದಾನೆ ಭೀಷ್ಮಾಚಾರ್ಯರಿಗೆ ಶ್ರೀಕೃಷ್ಣನ ಸ್ಥಾನ ಗೊತ್ತಿದೆ ಶ್ರೀಕೃಷ್ಣನೇ ಸ್ವತಃ ತನ್ನ ಮುಂದೆ ಬಂದು ನಿಂತು ತನಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾದಂತಹ ಸನ್ನಿವೇಶ ಅಲ್ಲ ಆ ಭೀಷ್ಮಾಚಾರ್ಯರ ತನ್ನ ಬಳಿಗೆ ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಶ್ರೀಕೃಷ್ಣನು ಸಿದ್ಧನಾಗಿದ್ದಾನೆ ಹಾಗಾಗಿ ಶ್ರೀಕೃಷ್ಣನವನಿಗೆ ಈ ಕೊನೆಯ ಕಾಲದಲ್ಲಿ ದರ್ಶನವನ್ನ ಕೊಡ್ಲಿಕ್ಕೋಸ್ಕರ ಬಂದಿದ್ದಾನೆ ವಾಚ ಕೀರ್ತಯನ್ ತ್ಯಜನ್ ಕಲೇವರಂ ಭಕ್ತೇಶ್ಯ ಮನೋಯಸ್ ಪುಣ್ಯ ಪುಣ್ಯನಾಮ ಸಂಕೀರ್ತನೆ ಧ್ಯಾನ ಮತ್ತು ಗಮನಪೂರ್ವಕ ಭಕ್ತಿಯ ಮೂಲಕ ದೇವೋತ್ತಮ ಪರಮಪುರುಷನು ಭಕ್ತನ ಮನದಲ್ಲಿ ಪ್ರಕಟಗೊಳ್ಳುತ್ತಾನೆ ಭಕ್ತ ಐಹಿಕ ದೇಹವನ್ನು ತೊರೆಯುವ ಸಮಯದಲ್ಲಿ ಅವನನ್ನು ಕಾಮ್ಯಕರ್ಮದ ಬಂಧನದಿಂದ ವಿಮುಕ್ತಗೊಳಿಸುತ್ತಾನೆ ಇಲ್ಲಿ ಆ ಭಗವಂತನ ಸಂಕೀರ್ತನೆ ಧ್ಯಾನ ಇವುಗಳನ್ನ ಮಾಡುವ ಮುಖಾಂತರ ನಮ್ಮ ಮನಸ್ಸಿನಲ್ಲಿ ಭಗವಂತನ ರೂಪ ಒಂದು ಪ್ರಕಟವಾಗುತ್ತದೆ ನಾವು ಯಾ ಏನನ್ನ ಪ್ರತಿದಿನ ಯೋಚನೆ ಮಾಡ್ತೇವೆ ಏನೆಲ್ಲ ಕೆಲಸ ಮಾಡ್ತೇವೆ ಅವುಗಳ ಅವುಗಳನ್ನೇ ನಮ್ಮ ಮನಸ್ಸು ಅದು ಸ್ವೀಕರಿಸ್ತದೆ ಹೀಗೆ ನಾವು ಯಾವಾಗ ಶರೀರವನ್ನು ತ್ಯಾಗ ಮಾಡ್ತೇವೋ ಆಗ ನಾವು ಮಾಡಿದಂತಹ ಈ ಕೆಲಸ ಕಾರ್ಯಗಳು ನಮಗೆ ನೆನಪಾಗುತ್ತದೆ ಅದು ನಮಗೆ ಭಗವಂತನ ನೆನಪನ್ನ ತಂದು ಕೊಡ್ತದೆ ಸದೇವ ದೇವೋ ಭಗವಾನ್ ಪ್ರತೀಕ್ಷುರ್ಭು ಚತುರ್ಭುಜನಾದ ಸುಂದರವಾಗಿ ಅಲಂಕೃತವಾದ ಕಮಲ ಮುಖನಾ ಮುಖಿಯಾದ ಉದಯಭಾನುವಿನಂತೆ ಕೆಂಪು ಕಣ್ಣುಗಳುಳ್ಳ ಪ್ರಸನ್ನ ಮಂದಹಾಸ ಬೀರುವ ಹೇ ಸ್ವಾಮಿಯೇ ನಾನು ಈ ಲೌಕಿಕ ದೇಹವನ್ನು ತ್ಯಾಗ ಮಾಡುವ ಸಮಯದಲ್ಲಿ ನನ್ನ ಪ್ರತೀಕ್ಷಣೆ ಮಾಡು ಈಗ ಭೀಷ್ಮಾಚಾರ್ಯರು ಉತ್ತರಾಯಣ ಪ್ರಾರಂಭ ಆಗ್ತಾ ಇದೆ ಅಲ್ಲ ಅಲ್ಲಿ ಶರೀರವನ್ನ ತ್ಯಾಗ ಮಾಡ್ತಾರೆ ಆಗ ದಯವಿಟ್ಟು ನನ್ನ ಮುಂದೆ ನಿಂತಿರು ಕೃಷ್ಣ ನಿನ್ನ ಈ ದಿವ್ಯ ರೂಪವನ್ನ ದರ್ಶನ ಮಾಡಿಕೊಂಡೇ ನಾನು ಶರೀರವನ್ನ ತ್ಯಾಗ ಮಾಡ್ತೇನೆ ಅಂತ ಹೇಳಿ ಭೀಷ್ಮಾಚಾರ್ಯರು ಶ್ರೀಕೃಷ್ಣನಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಹೀಗೆ ಭಗವಂತನ ಇಚ್ಛೆಯೂ ಹಾಗೆ ಆಗಿತ್ತು ಶ್ರೀ ಆ ಭೀಷ್ಮಾಚಾರ್ಯರು ಶರೀರ ತ್ಯಾಗವನ್ನು ಮಾಡ್ಬೇಕಾದ್ರೆ ಅವರಿಗೆ ದರ್ಶನವನ್ನು ಕೊಡ್ಬೇಕು ಅಂತೇಳಿ ಹಾಗೆ ಭೀಷ್ಮಾಚಾರ್ಯರಿಗೂ ಕೂಡ ತನ್ನ ಆರಾಧ್ಯ ದೇವನಾದಂತಹ ಭಗವಂತನ ಸನ್ನಿಧಾನದಲ್ಲಿ ತಾನು ಶರೀರವನ್ನ ತ್ಯಾಗ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸಿತ್ತು ಇದೆರಡು ಕೂಡ ಈಡೇರುವ ಹಾಗೆ ಯುದಿಷ್ಠಿರ ಮಹಾರಾಜನು ಗೊಂದಲದಲ್ಲಿದ್ದಾಗ ಅಲ್ಲಿಗೆ ಬಂದು ಅವರಲ್ಲಿ ಮಾರ್ಗದರ್ಶನವನ್ನ ಕೇಳ್ತಾನೆ ಇನ್ನು ಮುಂದಕ್ಕೆ ಭೀಷ್ಮಸ್ತುತಿಯು ಪ್ರಾರಂಭವಾಗ್ತದೆ ಅದು ಮೂವತ್ತೆರಡನೆಯ ಶ್ಲೋಕದಿಂದ ನಲವತ್ತೆರಡನೆಯ ಶ್ಲೋಕದವರೆಗೆ ಹನ್ನೊಂದು ಶ್ಲೋಕಗಳ ಒಂದು ಭೀಷ್ಮಸ್ತುತಿ ಯಾವ ರೀತಿಯಾಗಿ ಭೀಷ್ಮ ದೇವರು ಸ್ತುತಿಯನ್ನ ಮಾಡ್ತಾರೆ ಅದ ಆದ್ರೆ ಅದಕ್ಕಿಂತ ಮೊದಲು ಆ ಮಹಾರಾಜನಿಗೆ ಈ ಒಂದು ರಾಜ್ಯಭಾರವನ್ನು ಯಾವ ರೀತಿಯಾಗಿ ಚೆನ್ನಾಗಿ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತಾರೆ ಅದನ್ನೆಲ್ಲವನ್ನು ಕೂಡ ನಾವು ಆ ಮುಂದಿನ ಅಧ್ಯಾಯದಲ್ಲಿ ಮುಂದಿನ ದಿನದಲ್ಲಿ ನೋಡೋಣ ಇವತ್ತಿಗೆ ಈ ಒಂದು ತರಗತಿಗೆ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ ಈ ಒಂಬತ್ತನೇ ಅಧ್ಯಾಯದ ಇನ್ನೊಂದು ಭಾಗ ಎರಡನೇ ಭಾಗವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ